नमस्ते सलीम भाई। ड्राइवर ಸರ್, ಬ್ರೇಕಿಂಗ್ ನ್ಯೂಸ್. ಸಾವಿರಾರು ಜನಗಳು ಸಾವು ಬದುಕಲ್ಲಿ ಒದ್ದಾಡ್ತಿದ್ದಾರೆ. ಶಿಟ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಕಮರ್ಷಿಯಲ್ ಹಬ್ ಎಲ್ಲಾನು ಚೆಕ್ ಮಾಡಿ. ಕಲ್ಪಿಸ್ ಶುಡ್ ನಾಟ್ ಎಸ್ಕೇಪ್. ಸೀಲ್ ಆಲ್ ದ ಎಕ್ಸಿಟ್ ಫಾರ್ ಸಿಟಿ. ಎಲ್ಲಾ ವೆಹಿಕಲ್ ಚೆಕ್ ಮಾಡಿ.
ಗಾರ್ಡನ್ ಸಿಟಿ, ಗ್ರೀನ್ ಸಿಟಿ, ಸಿಲಿಕಾನ್ ಸಿಟಿ ಅನ್ನೋ ಹೆಸರು ಹೋಗಿ ಇನ್ ಮುಂದೆ ಬೆಂಗಳೂರಿಗೆ ಬಾಂಬ್ ಸಿಟಿ, ಮಾಫಿಯಾ ಸಿಟಿ ಅನ್ನೋ ಹೆಸರು ಬರೋ ಆಗಿದೆ. ಶೇಮನಸ್ ಸರ್, ಬೆಂಗಳೂರು ಹಾಗಾಗೋಯ್ತು ಹೀಗಾಗೋಯ್ತು ಅಂತ ಮಾತಾಡ್ತಾ ಇದ್ರೆ ಬರೀ ಮಾತೆ ಆಗೋಗುತ್ತೆ ಸರ್. ಅದಕ್ಕೇನ್ ದಾರಿ ಸರ್? ಭಯೋತ್ಪಾದಕರ ಅಟ್ಟಹಾಸನ ಮಟ್ಟ ಹಾಕೋದಕ್ಕೆ ಎಸಿಪಿ ವಿಕ್ರಮ್ ರಾಥೋಡ್ ಅವ್ರನ್ನ ಡಿಪೀಟ್ ಮಾಡ್ತಾ ಇದ್ದೀನಿ. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬೆಂದಾಸ್, ಭಾನುವಾರ ಸೋಮವಾರ ಎಲ್ಲ ವಾರ ಬೆಂದಾಸ್. ಯಾರ ಏನು ಅಂದರೇನು, ಶಿವ ಶಿವ ಅಂತ ಜಮ್ಮ ಬೆಂದಾಸ್ 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 ಬೆಂದಾಸ್. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬೆಂದಾಸ್, ಭಾನುವಾರ ಸೋಮವಾರ ಎಲ್ಲ ವಾರ ಬೆಂದಾಸ್. ಶರ್ಮಾ ಶರ್ಮಾ ಅಲ್ಲ ವರ್ಮ, ವರ್ಮನೋ ಕರ್ಮನೋ. ಆ ಒಂದು 10 ಟಿಕೆಟ್ ಕೊಡಿ. ಯಾಕೆ ಕೊಡಬೇಕು? ನಾನು ವಿಕ್ರಮ್ ರಾಥೋಡ್ ಎಸಿಪಿ. ನಮಸ್ಕಾರ ಸರ್. ಎಸಿಪಿ ಅಲ್ಲ, ಎಸಿಪಿ ಅವರು ಟಿಕೆಟ್ ಕಳಿಸಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕಾ? ನೋಡ್ರಿ, ಅವ್ರ ವೈಫು ಶಿವರಾಜ್ ಕುಮಾರ್ ಅವ್ರ ಫ್ಯಾನು. ಅದೆಲ್ಲ ನಿಮ್ಗೆ ಯಾಕ್ರಿ? ಏನು ಡೌಟಾ? ಇರಿ ಸಾಹೇಬರಿಗೆ ಫೋನ್ ಮಾಡಿ ಮಾತಾಡಿ. ಬೇಡ ಸರ್, ಬೇಡ ಸರ್.
ಒಂದೇ ಫ್ಯಾಮಿಲಿಗೆ ಹಟ್ಟಿ ಕೆಟ್ಟ. ನಾನು ಹೇಳದ್ನ ಒಂದೇ ಫ್ಯಾಮಿಲಿ ಅಂತ. ಎಷ್ಟು ಊರಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ, ಒಂದೊಂದು ಊರಿಗೆ ಒಂದೊಂದು ಫ್ಯಾಮಿಲಿ ಅಂದ್ರೆ ಲೆಕ್ಕ ಹಾಕಿ. ಅಚ್ಚರೇ ಅಮೌಂಟ್ ಎಷ್ಟು ಸರ್? ಪರವಾಗಿಲ್ಲ, ಬೇಡ ಸರ್. ಸಾಹೇಬ್ರು ಬಂದಾಗ ಪರಿಚಯ ಮಾಡಿಸಿ ಸರ್. ಯಾಕೆ, ಯಾವ್ದಾರು ಡೀಲಿಂಗ್ ಇದೆಯಾ? ಸುಮ್ಮನೆ ಸರ್, ಯಾವಾಗಾದ್ರೂ ಯೂಸ್ ಆಗ್ಬೋದು ಅಂತ. ಅದಕ್ಕೆ ಪರಿಚಯ ಎಲ್ಲ ಬೇಡ, ನೀವು ಯಾವಾಗ ಬೇಕಾದ್ರೂ ಅವ್ರ ಹೆಸರು ಯೂಸ್ ಮಾಡ್ಕೋಬಹುದು. ನಂತರ ಸರಿ ಕೊಡುಗ್ರು ಹೌದಾ? ಎರಡು ಟಿಕೆಟ್ 300 ರೂಪಾಯಿ ಕೊಡು. ಹೇಯ್, ಯಾವ ಏರಿಯಾ ಇದ ಮಾರತಳ್ಳಿ? ಹೇಯ್, ಇದು ಯಾವ ಏರಿಯಾ ಅಂತ ಕೇಳಲಿಲ್ಲ, ನಿಂದ ಯಾವ ಏರಿಯಾ ಅಂತ ಕೇಳಿದ್ದು. ಇಡೀ ಕರ್ನಾಟಕ ನಮ್ಮ ಏರಿಯಾ ಗುರು. ನೋ ಬಿಪಿ, ಬಿ ಹ್ಯಾಪಿ, ಬಿಂದಾಸ್ ಆಗಿರ್ಬೇಕು. ಹಾ, ಟಿಕೆಟ್ 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 ಬ್ಯಾಲ್ಕನಿ ಟಿಕೆಟ್ ಟಿಕೆಟ್. ನಮ್ಮ ಏರಿಯಾಗೆ ಯಾಕೆ ಬಂದೆ? ಏ ಹೋಗ ಹುಡುಗರು, ಟಿಕೆಟ್ ಕೊಡುಗರು. ನಾನು ಒಂದು ಕೊಡುಗರು, ಬಾಲ್ಕನಿ ಕೊಡುಗರು. ನಾನು ಕೇಳ್ತಾ ಇದ್ರು ಟಿಕೆಟ್ ಮಾಡ್ತಾ ಇದೀಯಾ? ಮುಟ್ಬಿಟ ತಪ್ಪ ಮಾಡ್ಬಿಟ್ಟೆ ಕಣೆ. ನೀನು ನನ್ ಮುಟ್ಟಿದ ಮೇಲೆ ಟಿಕೆಟ್ 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 ಎಷ್ಟು? 100 ರೂಪಾಯಿ. ಹಾ, ಬಾಲ್ಕನಿ ಬಾಲ್ಕನಿ ಟಿಕೆಟ್. ಟಿಕೆಟ್ 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 ಟಿಕೆಟ್. ಗುರು, ನಾನು ಶಿವಣ್ಣನ ಅಭಿಮಾನಿ ಗುರು. 100 ರೂಪಾಯಿ ಆಗಲ್ಲ, 150. ಅಂತ ಇರೋದೇ 100 ರೂಪಾಯಿ. ಒಂದೇ ಒಂದು ಟಿಕೆಟ್ ಕೊಡಪ್ಪ. ಇಲ್ಲೇನು ಟಿಕೆಟ್ ಕೊಡಪ್ಪ. ಟಿಕೆಟ್ 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 ಟಿಕೆಟ್. ಇಲ್ಲೇನು ಟಿಕೆಟ್ ಕೊಡಪ್ಪ. ಒಂದು ಇಲ್ಲೇನು ಕೊಡಪ್ಪ. ಸ್ಟೇಷನ್ ಮಾರತಳ್ಳಿ ಇನೋವೇಟಿವ್ ಮಲ್ಟಿಪ್ಲೆಕ್ಸ್ ಹತ್ರ ಬಹಳ ಗಲಾಟೆ ಆಗ್ತಾ ಇದೆ. ಗುರು, 100 ರೂಪಾಯಿ ಇದೆ ಕೊಡು ಅಂದ್ರೆ. ಏಯ್, 100 ರೂಪಾಯಿ ಕೊಡಕಾಲ ಹೆಸರು ಹೇಳು. ವಾ,
ಯಾಕೆ ಬಂದಿಲ್ಲ ಅಂತ. ಏನ್ ಟೈಮ್ ಸೆನ್ ಸರ್, ಲಾಸ್ಟ್ ಪಂಚ್ಗೆ ಕರೆಕ್ಟ್ ಆಗಿ ಬಂದ್ಬಿಡ್ತೀರಾ? ಹೇಗ್ ಸರ್ ಇದೆಲ್ಲ? ಜೀಪ್ ಹತ್ತೋ ಆಮೇಲೆ ಎಲ್ಲ ಹೇಳ್ತೀವಿ. ಸರ್ 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 ಎರಡು ನಿಮಿಷ ಸರ್. ಹೇಯ್ ಬರಲ್ಲ ತಾಳ ಗುರು. ದುಡ್ಡು ಬೇಡ ಬೇಡ, ನಿಮ್ಮಂತ ಫ್ಯಾನ್ಸ್ ಇಂದಾನೆ ಕಣೋ ಪಿಕ್ಚರ್ ಅಲ್ಲ. ಹೋಗ ಮಜ್ಜಾ ಮಾಡೋಗ. ಥ್ಯಾಂಕ್ಸ್ ಗುರು. ಸರಿ ಸರ್. ನಿಲ್ಸು. ಎಸಿಪಿ ಗೊತ್ತಾ? ಗೊತ್ತಿರಕ್ಕೆ ಫಿಲ್ಮ್ ಸ್ಟಾರ ವಿಕ್ರಮ್ ರಾಥೋಡ್ ಗೊತ್ತಾ? ಯಾರವರು? ನಾನೇ ಸರ್. ಪ್ಲೀಸ್ ಸರ್, ಸಕ್ಕತ್ ಬಾಡಿ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ರ. ಪಿ ಸಿ ರಾಜಣ್ಣ ಒಂದ್ ಕಪ್ ಕಾಫಿ ಹೇಳಿ. 1/2. ನಿಂತ್ಕೋ. ಓಕೆ ಸರ್. ಓಕೆ. ಏನು ಬ್ಲಾಕ್ ಟಿಕೆಟ್ ಮಾರೋಕೆ ನನ್ನ ಹೆಸರು ಯೂಸ್ ಮಾಡ್ತೀಯ? ನಾನೋಗಿ ಡೈರೆಕ್ಟ್ ಆಗಿ ಕೇಳಿದ್ರೆ ಕೊಡ್ತಾರ? ಅದಕ್ಕೆ ನಿಮ್ ಹೆಸರು ಯೂಸ್ ಮಾಡಿದೆ ಸರ್. ನನಗ್ ಬೇಕಾದಾಗ್ಲೆಲ್ಲ ನಾನ್ ಗವರ್ನರ್ ಹೆಸರು ಯೂಸ್ ಮಾಡಿದೀನಿ, ಚೀಫ್ ಮಿನಿಸ್ಟರ್ ಹೆಸರು ಯೂಸ್ ಮಾಡಿದೀನಿ, ಅಷ್ಟೇ ಯಾಕೆ ಪ್ರೈಮ್ ಮಿನಿಸ್ಟರ್ ಹೆಸರು ಯೂಸ್ ಮಾಡ್ಕೊಂಡಿದೀನಿ. ಅವ್ರು ಯಾರು ನನ್ ಬಂದು ಕ್ವೆಶ್ಚನ್ ಮಾಡಿಲ್ಲ. ಬೇಕಾದ್ರೆ ನೀವು ನನ್ನ ಹೆಸರು ಯೂಸ್ ಮಾಡ್ಕೊಳ್ಳಿ, ನನಗೇನು ಆಬ್ಜೆಕ್ಷನ್ ಇಲ್ಲ. ಏನ್ ದೊಡ್ಡ ಪುಡಂಗಿ ನೀನು ರಾಜಣ್ಣ? ಎ ಸಿ ಪಿ ಸರ್ ನಾನು ಮಾತಾಡ್ಬೇಕಾದ್ರೆ ನಿಮ್ದೇನ್ರಿ? ಸಾರಿ ಸರ್, ಬೇಜಾರು ಮಾಡ್ಕೊಳ್ಳಿ. ಯಾವನು ಇವನು? ನಾನ್ ಯಾರ? ಏನ್ ಸರ್ ಈ ರೇಂಜ್ ಅಲ್ಲಿ ಕೇಳ್ಬಿಟ್ರೆ ಸರ್. ನಿಮ್ಮ ಹತ್ರ 10 ನಿಮಿಷ ಟೈಮ್ ಇದೆಯಾ? ನನ್ನ ಇಡೀ ಜಿಂದಗಿ ಬಗ್ಗೆ ಹೇಳ್ಬಿಡ್ತೀನಿ. ಸಾರಿ ಸರ್. ಇತ್ತೀಚೆಗೆ ಸರ್ ನಾ ಈ ದಂಧೆಲಿ ಇಳಿದಿದ್ದು. ಮುಂಚೆ ಏನ್ ಮಾಡ್ತಾ ಇದ್ದೆ? ಪಿಕ್ ಪಾಕೆಟ್ ಸರ್. ಪಿಕ್ ಪಾಕೆಟ್ ಸರ್, ಒಂದ್ಸಲ ಪರ್ಸ್ ಕದಿಯಕ್ಕೆ ಅಂತ ಒಬ್ರು ಜೇಬಿಗೆ ಕೈ ಹಾಕ್ದೆ ಸರ್. ಸೇಮ್ ಟೈಮಲ್ಲಿ ನನ್ನ ಕೈ ಮೇಲೆ ಇನ್ನೊಂದು ಕೈ ಬಿತ್ತು ಸರ್. ಯಾರಪ್ಪ ಅಂತ ತಿಳಿದು ನೋಡ್ತೀನಿ. ಒಬ್ಬ ವಯಸ್ಸಾದ ಮುದುಕ ಸರ್. ಅವ್ರೇನ್ ಹೇಳಿದ್ರು ಗೊತ್ತಾ ಸರ್? ಕಳ್ತನ ಮಾಡಬಾರ್ದಪ್ಪ, ರೌರವ ನರ್ಕಕ್ಕೆ ಹೋಗ್ಬೇಕಾಗುತ್ತೆ. ನೀನು ಕದಿಯೋ ದುಡ್ಡು ಮಕ್ಕಳ ಸ್ಕೂಲ್ ಫೀಸ್ ಆಗಿರ್ಬಹುದು, ಮೆಡಿಸಿನ್ ತಗೊಳಕ್ಕಾಗಿರ್ಬಹುದು, ಇಡೀ ಈ ತಿಂಗಳೆಲ್ಲ ಕಷ್ಟಪಟ್ಟು ದುಡ್ಡು ಸಂಬಳ ಸಂಸಾರ ನಡೆಸಕ್ಕಿರ್ಬಹುದು. ದುಡ್ಡು ಕೊಂಡವ್ರು ಶಾಪ ಹಾಕಿದ್ರೆ ಸರ್ವನಾಶ ಆಗಿ ಹೋಗುತ್ತೆ. ಅವತ್ತೇ ಡಿಸೈಡ್ ಮಾಡ್ಬಿಟ್ಟೆ ಸರ್ ಪಿಕ್ ಪಾಕೆಟ್ ಮಾಡಬಾರ್ದು ಅಂತ. ಆಮೇಲೆ ಬ್ಲಾಕ್ ಟಿಕೆಟ್ ಮಾರೋಕೆ ಶುರು ಮಾಡಿದ್ಯಾ ಸರ್? ಇನ್ನು ಫುಲ್ ಸ್ಟಾಪ್ ಇಟ್ಟಿಲ್ಲ. ಒಳ್ಳೆ ಹುಡುಗನಾಗಿ ಒಂದೊಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡೆ ಸರ್. ಪೆಟ್ರೋಲ್ ಬಂಕ್ ಸೇರಿದೆ ಸರ್. ಎಲ್ಲ ಗಾಡಿಗಳಿಗೂ ಪೆಟ್ರೋಲ್ ಡೀಸೆಲ್ ಹಾಕ್ತಾ ಲೈಫ್ ಸೆಟ್ಲ್ ಅನ್ಕೊಂಡೆ ಸರ್. 20 ದಿವಸ ಕಳೀತು. ಒಂದೇ ಸಮ ಮಳೆ, ಜೊತೆಗೆ ಗುಡುಗು ಸಿಡಿಲು. ಆ ಮಳೆಲು ನಿಮ್ ಸಂಬಂಧಿಕರು ಜೀಪಲ್ಲಿ ಬಂದ್ರು ಸರ್. ಪೆಟ್ರೋಲ್ ಹಾಕ್ದೆ, ಟಾಡಾ ಕೈದಿ ರೇಂಜ್ ಅಲ್ಲಿ ಕೈಗೆ ಬೇಡಿ ಹಾಕಿದ್ರಿ ಸರ್. ಸುಮ್ಮನೆ ಬಾ ಸರ್, ನನ್ ಬಿಟ್ಬಿಡಿ ಸರ್. ನನ್ ಪಿಕ್ ಪಾಕೆಟ್ ಮಾಡೋದು ಬಿಟ್ಬಿಟ್ಟಿದೀನಿ ಸರ್. ಸದಾಶಿವನಗರದಲ್ಲಿ 10 ಜನರ ಪರ್ಸ್ ಅನ್ನ ದೇಪಿದ್ಯಾ? ಆ 10 ಪರ್ಸ್ ಅಲ್ಲಿ ನನ್ನ ಮಗಳದ್ದು ಒಂದಿದೆ. ಅಯ್ಯೋ, ನಿಮ್ ಮಗಳ ಮೇಲೆ ಆಣೆ ಸರ್. ನನ್ ಪಿಕ್ ಪಾಕೆಟ್ಗೆ ಗುಡ್ ಬೈ ಹೇಳ್ಬಿಟ್ಟಿದೀನಿ ಸರ್. ಬೇಕಾದ್ರೆ ಕರ್ಪೂರ ಹಚ್ಚಲ, ನಾನ್ ಸಿನ್ಸಿಯರ್ ಆಗಿ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ನಿನ್ಕಿಂತ ಸಿನ್ಸಿಯರ್ ಜಾಸ್ತಿ ವರ್ಕ್ ಅಲ್ಲಿ ಸರ್. ಸರ್ ಸಖತ್ ಬೆಂಡತ್ತಿದ್ರಿ ಸರ್. ಮತ್ತೆ ಅದೇ ಸ್ಲೇಟ್, ಅದೇ ಫೋಟೋ. 4 ದಿನ ಆದ್ಮೇಲೆ ಒರಿಜಿನಲ್ ಸಿಗ್ದ. ಅವನ ಅಂದರು ನಾನ್ ಬಾಹರ್. ನೆಕ್ಸ್ಟ್ ಏನಪ್ಪ ಅನ್ನೋಷ್ಟರಲ್ಲಿ ದೇವ್ರ ಸಪೋರ್ಟ್ ಮಾಡ್ದ ಸರ್. ಕಾಫಿ ಡೇಲಿ ಕೆಲಸ ಸಿಕ್ತು ಸರ್. ದಿನ ಕ್ಯಾಪಚಿನೋ ಲಾತೆ ಪಾತೆ ಅಂತ ಕೊಡ್ತಾ 20 ದಿನ ಕಳೀತು ಸರ್. ಮತ್ತೆ ಮಳೆ ಗುಡುಗು ಸಿಡ್ಲ? ಇಲ್ಲ ಸರ್, ಪುನಃ ನಿಮ್ ಸಂಬಂಧಿಕರು ಬಂದ್ರು. ಯಾಕೆ ಸರ್? ನಡೆಯೋ ಹೇಳ್ತೀನಿ. ನಿನ್ನೆ ಗಾಂಧಿನಗರದಲ್ಲಿ ಎಷ್ಟು ಪರ್ಸ್ ದೇಬ್ದೆ? ಗಾಂಧಿನಗರದಲ್ಲಿ ಪರ್ಸ್ ಅಲ್ಲಿದೆ ಸರ್, ಬರೀ ಖಾಲಿ ಬ್ರೀಫ್ ಕೇಸ್. ಹೇಳೋ, ಡೌ ಮಾಡ್ಬೇಡ ಸರ್. ಕಾಫಿ ಎಷ್ಟು ಕೊಟ್ಟೆ ಅಂತ ಕೇಳಿ ಅದನ್ನ ಹೇಳ್ತೀನಿ. ನಿನಗೆ ಟ್ರೀಟ್ಮೆಂಟ್ ಕೊಟ್ರೇ ಬಾಯಿ ಬಿಡೋದು. ಮತ್ತೆ ಬೆಂಡೆತ್ತಿದ್ರು ಸರ್. ಅದೇ ಸ್ಲೇಟ್, ಅದೇ ಫೋಟೋ. ಆ ಇನ್ಸ್ಪೆಕ್ಟರ್ ಎರಡನೇ ಅಂತಿ ಮೇಲೆ ಅದೇನ್ ಕೋಪ ಆಯ್ತೋ ಏನೋ, ಎಲ್ಲ ನನ್ನ ಮೇಲೆ ತಿರ್ಸ್ಕೊಂಬಿಟ್ಟ ಸರ್. ಮತ್ತೆ ಅವ್ರನ್ನಲ್ಲಿ ಸಿಕ್ತ, ಅವನಂದರು ನಾನ್ ಬಾರ್. ನನಗೂ ಸಕ್ಕ ತುರಿದೋಗಿತ್ತು ಸರ್. ಒಂದ್ ಆವಾಸ್ ಆಗ್ತೆ ಸಾಕ್ ನಿಲ್ಸ್ರೆ, ಸುಮ್ಮನೆ ಹೊಡಿತಾರ ಇದಿರಲ್ಲ, ನಾನೇನ್ ತಪ್ಪು ಮಾಡಲ್ಲ ಅಂತ ಹೇಳಿಲ್ವಾ? ಅದಕ್ಕೇನಂದ ಅವನು? ಒಂದ್ ಸಲ ಸ್ಲೇಟ್ ಹಿಡಿದ್ರೆ ಫಿನಿಶ್. ಪೊಲೀಸ್ ರೆಕಾರ್ಡು ಗಿನ್ನಿಸ್ ರೆಕಾರ್ಡು ಎರಡೂ ಒಂದೇ. ಈ ಏರಿಯಾದಲ್ಲಿ ಯಾರೇ ಪಿಕ್ ಪ್ಯಾಕೆಟ್ ಮಾಡಿದ್ರು ನಿನ್ನೇ ಅರೆಸ್ಟ್ ಮಾಡೋದು. ತಿಳಿತಾನ? ಸರಿ ಸರಿ, ಇನ್ಮೇಲೆ ಬ್ಲಾಕ್ ಟಿಕೆಟ್ ಮಾರಬೇಡ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋ. ಔಟ್ ಔಟ್ ಔಟ್. ಯಾರು ಸರ್ ಕೊಡ್ತಾರೆ ಕೆಲಸ? ನೀವೇ ನನಗೊಂದು ಕೆಲಸ ಕೊಡ್ಸಿ ಸರ್. ನಿಮ್ ಪಾದನ ಜೆರಾಕ್ಸ್ ಮಾಡಿ
ಪೂಜೆ ಮಾಡ್ತೀನಿ. ಕತೆನೆ ಉಲ್ಟಾ ಆಗ್ತಾ ಇದೆ. ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಅಂದಾಗಾಯ್ತು. ಸರ್, ನಾನು ನಿಯತ್ತಾಗಿ ಬದುಕಬೇಕು ಅಂದ್ರೆ ಈ ಪೊಲೀಸ್ನವ್ರು ಹಾವಳಿ ಇರಬಾರ್ದು. ಇನ್ ಮುಂದೆ ನೀವೇ ನನ್ನ ಪಾಲ್ಗೆ ಗಾಡು ಗಾಡ್ ಫಾದರ್. ಒಂದ್ ಕೆಲಸ ಕೊಡಿಸಿ ಸರ್, ಈ ಬಡಜೀವ ಬದುಕೊಂತೀನಿ. ಓ, ಅರ್ಜೆಂಟ್ ಆಗಲ್ಲ ಅಂತ ತಾನೆ ಈ ಲುಕ್ ಸರ್. ನಿಮಗೆ ನಾನು 10 ಡೇಸ್ ಟೈಮ್ ಕೊಡ್ತೀನಿ. 10 ದಿವಸ ಅಷ್ಟೇ ನನ್ನ ಕೆಲಸ ಕೊಡಿಸ್ಬಿಡಿ ಸರ್. ಹೇಗೂ ಜೇಬ್ಳಿಯೋದು ಒಂದು 10 ದಿನಕ್ಕಾಗುತ್ತೆ ಸರ್. ಆಮೇಲೆ ನಿಮ್ಮ ಆಣೆಗೂ ಆ ಅಣ್ಣಮ್ಮ ನಾಣೆಗೂ ಈ ಬ್ಲಾಕ್ ಟಿಕೆಟ್ ಪಿಕ್ ಪಾಕೆಟ್ ಯಾವ್ದು ಮುಟ್ಟಲ್ಲ ಸರ್. ಸರ್, ಆಗಾಗ ಟಚಲ್ಲಿ ಇರ್ತೀನಿ. ಬಿ ಎ ಬಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಅಲ್ಲ ಸರ್. ಬ್ರೈನ್ಗೆ ಕೈ ಹಾಕಿದ್ರು ಮನಸ್ಸಲ್ಲೇ ಉಳ್ಕೊಂಡ್ಬಿಡ್ತಾನೆ. ಎಲೆ ಕೆಂಚಿ ಬಾರೆ ಎನ್ಯಾದ್ಯಾಗ ಬಂದು ಸೇರೆ, ನೀ ಸೇರದೆ ಹೋದರೆ ನಾ ಕೆರೆ ಬಾವಿ ಪಾಲೆ. ಎಲೆ ಬಂದೆ ಬಿಡ್ಲಲ್ಲ ಕೆಂಚಿ ಎಲ್ಲಲ್ಲ ಅಲ್ಲಿ. ಪ್ರೀತಿ, ಇದನ್ ಮಡಿಕೊಂಡು ನನ್ನ ಪ್ರೀತಿ ಮಾಡು. ಹೂ ಕೊಡ ಹುಡುಗರು ಪ್ರೀತಿ ಪ್ರೇಮ ಅಂತ ಹುಡುಗಿರ್ ಹಿಂದೆ ಅಲ್ಲಿಯೋ ಪೋಲಿಗಳು. ನನಗಿಷ್ಟ ಆಗಲ್ಲ ಅಂತ ಎಷ್ಟು ಸಲ ಹೇಳಿದಿರಿ ಇಡಿಯಟ್. ಲಾಸ್ಟ್ ಪ್ರೀತಿ ಎಡ ಅಕ್ಕ ಬಾರಿ ಲೆವೆಲ್. ಪ್ರೀತಿಗೆ ಯಾವ ಲೆವೆಲ್ ಇಲ್ಲಕಲ್ಲ, ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ಗೊತ್ತಾಗ್ಬಿಟ್ರೆ ಅಣ್ಣ ಅವಳಿಗೆ ಏನ್ ಇಷ್ಟ ಅಂತ ತಿಳ್ಕೊಂಡ್ಬಿಟ್ರೆ. ಕರೆಕ್ಟ್ ಕಣ್ಣ, ನನಗ್ ಗೊತ್ತು ಅಕ್ಕ ಬೈಟ್ರು ಇಷ್ಟು ಇಷ್ಟ ಗೊತ್ತಾಗ್ಬಿಟ್ರೆ ಅವಳ ಹೆಂಗ್ ಕ್ಯಾಚ್ ಹಾಕಬೇಕು ಅಂತ ನನಗ್ ಗೊತ್ತು. ಇವನು ಸಲೀಂ, ಇಂಟರ್ನ್ಯಾಷನಲ್ ಟೆರರಿಸ್ಟ್. ಎಲ್ಲಾ ದೇಶದ ಪಾಸ್ಪೋರ್ಟ್ ಇವನ ಹತ್ರ ಇದೆ. ಯಾವ ದೇಶದಲ್ಲಿ ಯಾವ ಗೆಟಪ್ ಇರ್ತಾನೆ ಅನ್ನೋ ಗೊತ್ತಾಗಲ್ಲ. ಅಲ್ಕಾಯ್ದ ಮೆಂಬರ್, ದುಬೈಲಿ ಇರ್ತಾನೆ ಅಂತ ಸುದ್ದಿ ಇದೆ. ಇವನು ನಮ್ಮ ದೇಶಕ್ಕೆ ಬಂದ್ರೆ ಏನಾದರೂ ಅನಾಹುತ ಮಾಡೇ ಹೋಗ್ತಾನೆ. ಇವನು ಡಿ ಅಂತ, ಇಂಡಿಯಾದಲ್ಲೇ ನಂಬರ್ 1 ನೋಟೋರಿಯಸ್ ಕ್ರಿಮಿನಲ್. ಸಲೀಂ ಇಂಡಿಯಾಗೆ ಬರೋದೇ ಇವನ ಆರ್ಡರ್ ಮೇಲೆ. ಒಂದು ಲೆಕ್ಕದಲ್ಲಿ ಸಲೀಂಗೆ ಡಿ ಇಂಡಿಯಾದಲ್ಲಿ ರಿಮೋಟ್ ಕಂಟ್ರೋಲ್ ಇದ್ದ ಹಾಗೆ. ಇವನ ಹೆಸರು ಕಿಟ್ಟಿ, ಡಿಗೆ ಪಕ್ಕಾ ರೈಟ್ ಹ್ಯಾಂಡ್, ಲೋಕಲ್ ವ್ಯವಹಾರಗಳಿಗೆಲ್ಲ ಇವನೇ ಲೀಡರ್. ಇವರೆಲ್ಲ ಶಾರ್ಪ್ ಶೂಟರ್ಸ್. ಇವನು ಕಿಶೋರ್, ಮೊದಲು ಡಿ ಜೊತೆ ಸಲೀಂ ಕೇಳಿ ಕೆಲಸ ಮಾಡ್ತಿದ್ದ. ಆಫೀಸರ್ಸ್, ಈ ಕಿಶೋರ್ ಗ್ಯಾಂಗ್ಗೂ ಈ ಡಿ ಗ್ಯಾಂಗ್ಗೂ ಇಂಟರ್ನಲ್ ವಾರ್ ನಡೀತಾನೆ ಇರುತ್ತೆ. ಎಲ್ಲಿ ಯಾವಾಗ ಯಾರು ಕೊಲೆ ಆಗುತ್ತೋ, ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯದಲ್ಲೇ ಇದ್ದಾರೆ ಜನಸಾಮಾನ್ಯ. ಎನಿವೇ, ದ ಎಂಟೈರ್ ಸಿಟಿ ಇಸ್ ಅಂಡರ್ ಟೆರರಿಸ್ಟ್ ಅಟ್ಯಾಕ್. ಸಾಕ್ಷಿ ಪುರಾವೆ ಎಲ್ಲ ಸಿಕ್ಕಿ ಇನ್ನೇನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅನ್ನೋಷ್ಟರಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಕಲ್ಪಿಟ್ಸ್ ಎಸ್ಕೇಪ್ ಆಗ್ತಾ ಇದ್ದಾರೆ. ಬಿ ಆರ್ ಅಂಡರ್ ಟ್ರೆಮೆಂಡಸ್ ಪ್ರೆಷರ್.
We are landing in a helpless situation. Mr. Rathod? Yes, sir. We must do something for this. Yes, sir. I'll do my best. Bandlukala! Priti! Priti yanirava kudugala madevanige! Che! Nan karma! Karma antya kankundi! Prema, prema antanko! Priti! ನಿನಗೆ ಫೇವರೇಟು ಅಂತ ಈ ಬೆಸ್ಸು ಈ ಪೇಂಟು ಎಲ್ಲ ತಕ್ಕೊಂಬಂದಿರಿ ತಕ್ಕೋ ನನ್ನ ಸ್ಮಾಲ್ ಗಿಫ್ಟ್ ಹೋಗೋ ಮೆಂಟಲ್ ಪೇಷಂಟ್ ಅಕ್ಕ ಎಲ್ಲಿ ಸುಣ್ಣ ಬಡಿಯೋ ಬೇಡ್ರು ಅನ್ಕೊಂಡ ಚಿತ್ರ ಬಡಿಯೋ ಬೇಡ್ರು ಅಲ್ಲಕಲ್ಲ ಅದ್ಯಾವ್ದೋ ದೇವ್ರನ್ನ ಬೆನ್ನು ಕಟ್ಕೊ ಅಂತಾರಲ್ಲ ಹಂಗಾತಲ್ಲ ನಿನ್ ಕಟ್ಕೊಂಡು ಇದನ್ನೆಲ್ಲ ತಕ್ಕೋಬೇಕಾದ್ರೆ ಬಾಯಿಗೆ ಏನಿಕೊಂಡಿದ್ದಲ್ಲ ದದ್ದಿ ನನ್ನ ಮಗನೇ ಚೇ ಈ ಗೋಡೆಗೆ ಬಣ್ಣ ಬಡಿಯವನು ಪೇಂಟ್ರು ಅಂತಾರೆ ಈ ಚಿತ್ರ ಬಿಡಿಸೋರ್ನು ಪೇಂಟ್ರು ಅಂತಾರೆ ಅದಕ್ಕೆ ಕಲ ನನಗೆ ಇಂಗ್ಲೀಷು ಅಂದ್ರೆ ಇಷ್ಟ ಆಗಾಕಿಲ್ಲ ಮತ ನಮ್ ಕನ್ನಡದಾಗ ಆದ್ರೆ ಒಂದೊಂದು ಪದಕ್ಕೂ ಅರ್ಥ ಐತೆ ಕಲ ಕಷ್ಟವೋ ಸುಖವೋ ನೆಕ್ಸ್ಟ್ ಟೈಮು ನಾನು ಕನ್ನಡದಾಗೆ ಮಾತಾಡ್ತೀನಿ ಕಲ ಜೈ ಕರ್ನಾಟಕ ಮಿಸ್ ಪ್ರೇಮಾ ನಾನಾ ಪ್ರೇಮ ಅಲ್ಲಲ್ಲ ಪ್ರೇಮ ಅಲ್ಲ ಪ್ರೀತಿ ಪ್ರೀತಿನ ಪ್ರೇಮನ ಅರ್ಥ ಎರಡು ಒಂದೇ ಬಿಡಿ ತಗಳೆ ಏನಿದು ಫೋನ್ ನಂಬರ್ ಯಾರ್ದು ಅವನ್ ಯಾರೋ ದಡಿಯಾರಿ ನಿಮ್ ರಿಲೇಶನ್ ಅಂತ ಅರ್ಜೆಂಟ್ ಫೋನ್ ಮಾಡ್ಬೇಕಂತ ಅವನ್ಗೆ ಕೊಡ್ತಾ ಇದೀನಪ್ಪ ಫೋನ್ ಮಾಡ್ತಾರಂತೆ ನಿಮ್ಗೆ ಹಾ ಮಾಡ್ತಾರೆ ಮಾಡ್ತಾರೆ ನಾನು ಅವನ ಹತ್ರ ಏನ್ ವಿಷಯ ನನ್ಗೇನ್ರಿ ಗೊತ್ತು ಫೋನ್ ಮಾಡಿ ನೋಡಿ ಗೊತ್ತಾಗ್ಬೋದು ಅದ್ರಲ್ಲಿ ಫೋನ್ ನಂಬರ್ ಇದೆ ಕಡೆ ಕೊಡಪ್ಪ ಓಕೆ ಓಕೆ ಕೊಟ್ಟಿದ್ದೀನಿ ಸರಿ ಬರಲ್ಲ ಪೋಸಿ ಹೊಡಿತಾ ಇದೀಯ ಮಮ್ಮಿ ನಿನ್ ವಯಸ್ಸೇ ಆಗಲ್ವಾ ಹೋಗಿ ಓ ಹಲೋ ಪ್ರೀತಿನಾ ಹೌದು ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅದೇ ನಿನ್ನೆ ಪಿ ವಿ ಆರ್ ಅಲ್ಲಿ ಒಂದ್ ಚೀಟಿಲಿ ಫೋನ್ ನಂಬರ್ ಬರ್ಕೊಟ್ನಲ್ಲ ತಕ್ಷಣ ಆ ನಂಬರ್ಗೆ ಫೋನ್ ಮಾಡಿದ್ನಲ್ಲ ಫೋನ್ ಮಾಡ್ಲಿ ಅಂತಾನೆ ನನ್ನ ನಂಬರ್ ಕೊಟ್ಟಿದ್ದು ಯಾರು ನೀನು ಐ'ಮ್ ಶಿವ್ ಬುದ್ಧಿಗಿದ್ದಿ ಇದೆಯಾ ನಿನಗೆ ಒಂದ್ ಹುಡುಗಿ ಹತ್ರ ಸುಳ್ಳು ಹೇಳಿ ನಂಬರ್ ತಗೊಳ್ಳೋದಕ್ಕೆ ನಾಚಿಕೆ ಆಗಲ್ಲ ನಿಂಗೆ ನಾಚಿಕೆನಾ ಯಾಕೆ ಅಲ್ಲ ಕಂಡ್ರೆ ಈಗ ನಿಮ್ ಹತ್ರ ಬಂದು ನಿಮ್ ಹೆಸರೇನು ಪ್ಲೀಸ್ ನಿಮ್ ಮೊಬೈಲ್ ನಂಬರ್ ಕೊಡಿದ್ರೆ ನೀವು ಕೊಡ್ತಿದ್ರಾ ಕೊಡಲ್ಲ ಅದಕ್ಕೆ ಈ ಹೊಸ ಟೆಕ್ನಿಕ್ ಯೂಸ್ ಮಾಡಿದೆ ನಿಮ್ ಹೆಸರು ಗೊತ್ತಾಯ್ತು ಜೊತೆಗೆ ನಿಮ್ ನಂಬರು ಸಿಕ್ತು ಇದೇ ರೇ ಬಿಂದಾಸ್ ಐಡಿಯಾ ವಾವ್ ಬಿಂದಾಸ್ ಐಡಿಯಾ ಅಂದ್ರೆ ಇದೇನಾ ಏಯ್ ಜಾಸ್ತಿ ಆಯ್ತು ನಿಂದು ಯಾರತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ ಸ್ಟೂಪಿಡ್ ಇಡ ಫೋನ್ ಅಯ್ಯ ಗೊತ್ತಾಯ್ತು ಬಿಡಿ ಎಲ್ಲ ನನ್ನತ್ರ ಮಾತಾಡಿದ್ರೆ ಲವ್ ಮಾಡ್ಬಿಡ್ತೀನಿ ಅಂತ ಭಯನಾ ಬಿಡ್ರಿ ನೀವು ಅಷ್ಟೇ ಬೇರೆ ಹುಡುಗಿರ್ ತರನೇ ಏಯ್ ಬೇರೆ ಹುಡುಗಿರ್ಗೆಲ್ಲ ಕಂಪೇರ್ ಮಾಡ್ಬೇಡ ನನ್ನ ದಿಸ್ ಇಸ್ ಪ್ರೀತಿ ಅಂಡ್ ಪ್ರೀತಿ ಇಸ್ ಡಿಫ್ರೆಂಟ್ ಹಾಯ್ ಏನ್ ಡಿಫ್ರೆಂಟೋ ಏನು ಮಾತಾಡಕ್ಕೆ ಎದುರ್ಕಂತಿದ್ದೀರಲ್ರಿ ಒಂದಿನ ನನ್ನ ಎದುರಿಡ ಕೂತ್ಕೊಂಡು ಮಾತಾಡ್ರಿ ನೀವಲ್ಲೆ ಕ್ಲೀನ್ ಬೋಲ್ಡ್ ಕ್ರಿಕೆಟ್ ಫಾರ್ಮುಲಾ ಓಯ್ ನೀನೇನ್ ಸುರಸುಂದ್ರ ಹಂಗ ಅನ್ಕೊಂಡಿದ್ಯಾ ನೀನ್ ಹೇಗೆ ಇದ್ರು ನನ್ನ ಎದುರಿಗೆ ನಿನ್ನ ಆಟ ನಡೆಯಲ್ಲ ಅದನ್ನ
ನನ್ನ ಎದುರುಗಡೆ ಅರ್ಧ ಗಂಟೆ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ. ಗುಡ್ ಕ್ಯಾಚ್. ಓಯ್, ಅರ್ಧ ಗಂಟೆ ಅಲ್ಲ ಅರ್ಧ ದಿನ ಕೂತ್ರು ಅಷ್ಟೇ. ಈ ಪ್ರೀತಿ ಡಿಫ್ರೆಂಟ್ ಅಂತ ಹೇಳಿದ್ನಲ್ಲ. ನೋ, ಎಲ್ಲಿದ್ಯೋ ನೀನು? ನೀವಾ ಕೇಳಿದ್ಮೇಲೆ ಹೇಳಿದೆ ರಕ್ಕಾಗುತ್ತಾ? ಆರ್ಟಿ ನಗರ್ ಕಾಫಿ ಡೇಲ್ ಇದ್ದೀನಿ. ವಿತಿನ್ ಫೈವ್ ಮಿನಿಟ್ಸ್ ಪ್ರೀತಿ ಇಸ್ ಗೋನ್ ಬಿ ದೇರ್. ಯು ವೇಟ್ ಅಂಡ್ ವಾಚ್. ಅಲ್ಲಿ ಇರೋ, ಯು ಆರ್ ಡೆಡ್. ನಮಸ್ತೆ ಗುರುಜಿ. ಗುರುನ ಯಾವ ಲೆಕ್ಕದಲ್ಲಿ? ನನಗೆ ಪಾಠ ಹೇಳ್ಕೊಡೋರೆಲ್ಲ ಗುರುಗಳು ತಾನೆ. ನಾನಾ? ಯಾವ ಪಾಠ ಹೇಳ್ಕೊಟ್ಟೆ ನಿನಗೆ? ಪ್ರೇಮ ಪಾಠ. ನಾನು ಎಷ್ಟೋ ಲವ್ ಸ್ಟೋರೀಸ್ ನ ಓದಿದ್ದೀನಿ, ರೊಮ್ಯಾಂಟಿಕ್ ಫಿಲ್ಮ್ಸ್ ನ ನೋಡಿದ್ದೀನಿ. ಅಷ್ಟೇ ಯಾಕೆ, ನನ್ನ ಕಣ್ಣೆದುರುಗಡೆ ದಿನನಿತ್ಯ ಎಷ್ಟೋ ಲವ್ ಎಪಿಸೋಡ್ಸ್ ನ ನೋಡ್ತಾನೆ ಇರ್ತೀನಿ. ಇದ್ರಲ್ಲೆಲ್ಲದರಲ್ಲೂ ಹುಡುಗಿರ್ನ ಹುಡುಗರು ಕುರಿಗಳ ತರ ಫಾಲೋ ಮಾಡ್ತಾರೆ. ಆದ್ರೆ ನಿಮ್ಮ ಮ್ಯಾಟ್ರಲ್ಲಿ ಆ ಹುಡುಗಿನೇ ನಿಮ್ಮ ಹತ್ರ ಬರಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಇದು ನ್ಯೂ ಸ್ಟೈಲ್. ಮದರ್ ಪ್ರಾಮಿಸ್, ಇದು ಯಾವ ಸ್ಟೋರಿಲೂ ಓದೂ ಇಲ್ಲ, ಯಾವ ಫಿಲಮ್ ಅಲ್ಲಿ ನೋಡೂ ಇಲ್ಲ. ಅದಕ್ಕೆ ನಾನು ನಿಮ್ಮನ್ನ ಗುರುಜಿ ಅಂತಂದೆ. ಇದು ಬರೀ ಸ್ಯಾಂಪಲ್ ಅಷ್ಟೇ. ವಾಟ್? ಹಂಗಂದ್ರೆ ಪ್ರೇಮದ ಬಗ್ಗೆ ದೊಡ್ಡ ಎನ್ಸೈಕ್ಲೋಪೀಡಿಯಾನೇ ಇದೆ, ಅದರಲ್ಲಿ ಇದು ಫಸ್ಟ್ ಎಪಿಸೋಡ್. ಇದು ಯಾರ ಸ್ಟೈಲ್ ಗುರುಜಿ? ಬಿಂದಾ ಸ್ಟೈಲ್. ಬಿಂದಾ ಸ್ಟೈಲ್? ಸರಿ, ನೀನ್ ಯಾರು? ಓನರ್. ಓನರ್? ಇಲ್ಲೇನ್ ಮಾಡ್ತಿದ್ಯಾ? ಎದೋಗೋ. ಅದು ಸರಿನೆ ಗುರುಜಿ, ಎಲ್ಲ ಹುಡುಗಿರು ನಿಮ್ಗೆ ಕಾಳಾಗ್ತಾರಲ್ಲ, ಅದ್ ಹೆಂಗೆ? ಕಾಫಿ ಡೇ ಆಚೆ ನಿಂತ್ಕೊಂಡು ನಮ್ ಕಾಫಿ ಚೆನ್ನಾಗಿದೆ ಅಂತ ಕರಿತೀರಾ? ಇಲ್ಲ, ನಾನು ಅದನ್ನೇ ಮಾಡ್ತಿರೋದು. ನಾನು ಯಾರನ್ನು ಕರೆಯಲ್ಲ, ಅವರಾಗ ಅವರೇ ಬರ್ತಾರೆ. ಆಹಾ ಗುರುಜಿ, ನಿಮ್ಮ ಹತ್ರ ಬೇಜಾನ್ ಮ್ಯಾಟ್ರ್ ಇದೆ. ವಾಟ್ ಎವರ್ ಯು ಡೂ, ಐ ಸಿಂಪ್ಲಿ ಫಾಲೋ. ಡೀಲ್ ಓಕೆ? ಥ್ಯಾಂಕ್ ಯು. ಪ್ರೀತಿ, ಫೋನ್ ಮಾಡಿದ್ದೀನ? ಹಾಯ್ ಪ್ರೀತಿ. ನೀನೇನ ಶಿವು? ಎಸ್, ಕೂತ್ಕೊಳ್ಳಿ. ಹಲೋ, ನಾನು ಕೂತ್ಕೊಳಕ್ ಬಂದಿಲ್ಲ. ಓ, ಪ್ರೇಮನು ಹಿಂಗೆ ಹಿಂಗೆ ನಿಂತ್ಕೊಂಡು ಲವ್ ಮಾಡಕ್ ಶುರು ಮಾಡ್ಬಿಟ್ಲು. ಏ, ನಾನ್ ಪ್ರೀತಿ, ಪ್ರೀತಿ ಪ್ರೇಮ ಅಲ್ಲ. ಎರಡು ಒಂದೇ ಮೇಡಮ್. ಈ ಪ್ರೀತಿ ಮಾಡ್ಬೇಕು ಅಂದ್ರೆ ಪ್ರೇಮ ಇರಬೇಕು, ಪ್ರೇಮ ಮಾಡ್ಬೇಕು ಅಂದ್ರೆ ಪ್ರೀತಿ ಇರಬೇಕು. ಈ ಪ್ರೀತಿ ಪ್ರೇಮ ಎರಡು ಅವಳಿ ಜೋಡಿ ಇದ್ದಾಗೆ. ಪ್ರೀತಿನ ಬಿಟ್ಟು ಪ್ರೇಮ ಇರಲ್ಲ, ಪ್ರೇಮನ ಬಿಟ್ಟು ಪ್ರೀತಿ ಇರಲ್ಲ. ಮೇಡಮ್, ಈ ಜಗತ್ ನಿಂತಿರೋದೇ ಪ್ರೀತಿ ಮೇಲೆ, ನಾನ್ ನಿಂತಿರೋದು ನಿಮ್ ಪ್ರೀತಿ ಮೇಲೆ. ಸರಿ ಸರಿ, ಈ ಪ್ರೀತಿ ಮಾಡೋದು ಬಿಡೋದು ಆಮೇಲೆ, ಮೊದಲು ನೀವು ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳಲ್ಲ. ಹಾ, ಈಗಂತೂ 100% ರಮ್ಯ ಅಂತಾರ ಹೇಳ್ತಿದ್ದೀರಾ? ಕೂತ್ಕೊಂಡು ಮಾತಾಡಿದ್ರೆ ಲವ್ ಅಲ್ಲಿ ಬಿದ್ಬಿಡ್ತೀನಿ ಅಂತಾನ? ನಾನು ರಮ್ಯನೂ ಅಲ್ಲ, ನಾನು ಪ್ರೇಮನೂ ಅಲ್ಲ, ಕೂತ್ಕೊಂಡಿದ್ದೀನಿ. ಅದೇನ್ ಮಾತಾಡ್ತೀಯೋ ಮಾತಾಡು. 5 ನಿಮಿಷ ಅಲ್ಲ, 1 ಗಂಟೆ ಕೂತಿರ್ತೀನಿ. ಅದ್ ಹೇಗ್ ಲವ್ ಅಲ್ಲಿ ಬೀಳಿಸ್ಕೋತೀಯೋ ಬೀಳಿಸ್ಕೋ. Your time starts now. Up the bar top.
ಸಿಡಿದಾಗಲು ನಿನ್ನ ಚಂದ ಚಂದಾನೆ, ನಡೆವಾಗಲು ನುಡಿವಾಗಲು ನಿನ್ನ ಅಂದ ಅಂದಾನೆ. ಪ್ರತಿ ಹೆಣ್ಣನು ಪ್ರತಿ ಗಂಡನು ಬೆಸೆಯೋದು ಬ್ರಹ್ಮನೇ, ಅವನಾಡೆಗೂ ಎಂದೆಂದಿಗೂ ನಿನ್ನ ಜೋಡಿ ನಾನೇನೆ. ಮಳೆ ಬಂದರೆ ಕೊಡೆಯಾಗುವೆ ನಾನಿನ್ನು ನಿನಗೆಂದೆ, ಬಿಸಿಲಾದರೆ ನೆರಳಾಗುವೆ ಇರ್ತೀನಿ ಬೆಂದಿಂದೆ. ನಿನ ತಂಗ ಬೆಳದಿಂಗ ಕೊಡದಲ್ಲಿ ನಾ ಬೆಂದೆ, ಪ್ರತಿ ತಿಂಗಳ ನನ್ನ ಸಂಬಳ ನಿನ್ನದೇನೆ ಇನ್ಮುಂದೆ. ಮಿಸ್ಟರ್ ವಾಟ್ ಎವರ್, ಚಂದ ಮಾಮನ ಭೂಮಿಗಿಳಿಸೋದು ಒಂದೇ, ನನ್ನನ್ನ ಲವ್ ಅಲ್ಲಿ ಬೀಳ್ಸೋದು ಒಂದೇ. ಚಂದ ಮಾಮನ ಭೂಮಿಗಿಳಿಸಕ್ಕಾಗಲ್ಲ, ಆದ್ರೆ ನಿನ್ನೇ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಗುಡ್ ಬೈ. ಆ ಲಾಟ್ ಕ್ಯಾನಪ್ಪನ ಅವ್ರ ಕಾಫಿ ಅನ್ಕೊಂಡಿದ್ದೆ, ಗುಡ್ ಬೈ ಹೇಳ್ಬಿಟ್ಟು ಎಲ್ಲ ಉಲ್ಟಾಗೋಯ್ತಲ್ಲ ಗುರುಜಿ. ನಿನ್ಗೆ ಆತರ ಕೇಳಿಸ್ತಾ? ನನಗೆ ಗುಡ್ ಬಾಯ್ ಅಂತ. ಇವ್ರ ರೂಟೇ ಬೇರೆ ಇದೆಯಲ್ಲ. ಗುಡ್ ಮಾರ್ನಿಂಗ್ ಮಿಸ್ಟರ್ ಭಟ್. ಗುಡ್ ಮಾರ್ನಿಂಗ್ ಸರ್. ಇಟ್ಸ್ ಓಕೆ, ಲೈ ಡೌನ್. ಪ್ಲೀಸ್ ಇಡೋನ್ ಸರ್. ಥ್ಯಾಂಕ್ ಯು. ಹೀಗಾಗಿದೆ? ಐ ಆಮ್ ಬೆಟರ್ ಸರ್. ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬ್ಯಾಂಡೇಜ್ ರಿಮೂವ್ ಮಾಡ್ತಾರಂತೆ. ಆದಷ್ಟು ಬೇಗ ಡ್ಯೂಟಿಗೆ ಜಾಯಿನ್ ಆಗಿ ನಿಮ್ಮ ಜೊತೆಲೇ ಇದ್ದು ಆ ರಾಸ್ಕಲ್ಸ್ನ ಮಟ್ಟ ಹಾಕ್ತೀನಿ ಸರ್. ದಟ್ಸ್ ಗುಡ್. ಹೀಗೆ ಸರ್, ಡ್ಯೂಟಿಗೆ ಹೋಗ್ಬೇಕು, ಅವನ್ ಹಿಡಿದು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಮೂರ್ ಹೊತ್ತು ಕನ್ವರ್ಸ್ತಾನೆ ಇರ್ತಾರೆ. ಮೈ ಮೇಲೆ ಕಾಕಿ ಇಲ್ದೆ ಹೋದ್ರು, ಮನ್ಸಲ್ ಮಾತ್ರ ಬರೀ ಅದೇ ನೆನಪು. ಸರ್, ಡಿಸೋಜಾ ಅವರು ಸಿನ್ಸಿಯರ್ ಆಫೀಸರ್, ತುಂಬಾ ಒಳ್ಳೆಯವರು ಸರ್. ಅವರನ್ನ ನನ್ನ ಕಣ್ಣೆದುರಿಗೆ ಗುಂಡಿಟ್ಟು ಕೊಂದ್ಬಿಟ್ಟ ಆ ಪಾಪಿ ನನ್ ಮಗ ಸರ್. ಅವನಿನ್ನೂ ನನ್ನ ನೆನಪಲ್ಲಿ ಉಳಿದಿದ್ದಾನೆ, ಬಿಡೋದಿಲ್ಲ ಅವನನ್ನ. I'm sorry sir. ಆ ಸಿಚುಯೇಷನ್ ಜ್ಞಾಪಿಸ್ಕೊಂಡ್ಬಿಟ್ರೆ ಮೈಯೆಲ್ಲ ಆವೇಶ ಬಂದ್ಬಿಡುತ್ತೆ ಸರ್. ಐ'ಮ್ ಸಾರಿ. ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ. ಬೇಗ ಹುಷಾರಾಗಿ. ಟೇಕ್ ಕೇರ್. ಥ್ಯಾಂಕ್ ಯು. ಪ್ಲೀಸ್. ಥ್ಯಾಂಕ್ ಯು. ಸರ್. ಏಯ್, ನೀನೇನಿಲ್ಲಿ? Wherever you go, I follow, sir. ನೀನೇನು ಹಚ್ ಏಜೆಂಟಾ? ಹ,
ಸರಿ, ನಾನಿಲ್ಲಿದ್ದೀನಿ ಅಂತ ನಿನ್ಗೆ ಯಾರು ಹೇಳಿದ್ದು? ಸರ್, ಸ್ಟೇಷನ್ಗೆ ಹೋಗಿದ್ದೆ, ನೀವಿರ್ಲಿಲ್ಲ. ಪಿಸಿಗೆ ಒಂದು ಊರು ತಳ್ಳಿದೆ, ನೀವಿಲ್ಲಿದ್ದೀರಾ ಅಂತ ಬಾಯ್ಬಿಟ್ಟ. ಸರ್, 5 ದಿನ ಆಗೋಯ್ತು, ಎಲ್ಲಿ ಮರ್ತು ಬಿಡ್ತೀರೇನೋ ಅಂತ ಸುಮ್ಮನೆ ಟಚ್ ಮಾಡೋಣ ಅಂತ ಬಂದೆ ಅಷ್ಟೇ ಸರ್. ಆ ಪಿಸಿ ಹೆಸರೇನು? ಹೇಳಲ್ಲ ಸರ್, ಪ್ರೊಫೆಷನಲ್ ಸೀಕ್ರೆಟ್. ಪಿಸಿ ಹೆಸರು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ಫಾರ್ಮೇಶನ್ ಕೊಡಲ್ಲ ಸರ್. ಸರ್, ನೀವು ಕೆಲಸ ಕೊಡಿಸ್ತೀರಿ ಅಂತ ಹೇಳಿದ್ದೀರಾ. ನೋಡಿ, ನನ್ನ ಹತ್ರ ಎಷ್ಟೇ ಇರೋದು ಸರ್. ಏನೋ ಟೆನ್ಷನ್ ಮಾಡ್ಕೋಬೇಡಿ ಸರ್, ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಅಷ್ಟೇ. ಬರ್ತೀನಿ ಸರ್. ಅಲ್ಲಾಡ್ಬೇಡ, ಹುಷಾರು. ಹಲೋ. ಹಾಯ್ ಪ್ರೀತಿ, ಕಂಗ್ರಾಚುಲೇಷನ್ಸ್, ನಿನ್ ಗೆದ್ಬಿಟ್ಟೆ. ಎಸ್, ಯಾವಾಗ್ಲೂ ಈ ಪ್ರೀತಿನೇ ಗೆಲ್ಲೋದು. ನೀನು ನನ್ನ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು, ಯಾಕಂದ್ರೆ ನಾನ್ ಸೋಲಿಲ್ವಲ್ಲ. ಏಯ್, ಮುಚ್ಚು ಬಾಯ್. ನೀನು ನನ್ ಜೊತೆ 1 ಗಂಟೆ ಮಾತಾಡಿ ಕೂಡ ನನ್ ಲವ್ ಅಲ್ಲಿ ಬಿದ್ದಿಲ್ಲ ಅಂದ್ಮೇಲೆ ನಿನ್ಗೆ ಯಾರೋ ವಾಟ್ ವಾಟ್ ಆಲ್ರೆಡಿ ಯಾರೋ ಲವರ್ ಇದ್ದಾನೆ ಅಂದೆ. ಏಯ್ ಲೂಸೋ, ನನಗೆ ಲವರಾ? ನಾನ್ ಯಾರನ್ನೂ ಪ್ರೀತಿಸಲ್ಲ. ಪ್ರೀತಿ ಅನ್ನೋದು ನನ್ನ ಹತ್ರನೇ ಬರಲ್ಲ. ನಿಮ್ ಹೆಸರಲ್ಲೇ ಪ್ರೀತಿ ಇದೆ, ನಿಮಗ್ ಲವರ್ ಇಲ್ಲ ಅಂತ ನಾನು ಹೇಗ್ರಿ ನಂಬ್ಲಿ? ನೀನ್ ನಂಬ್ಲೇಬೇಕು ನನಗ್ ಲವರ್ ಇಲ್ಲ ಅಂತ. ನಾನು ನಿನಗೆ ಪ್ರೂವ್ ಮಾಡ್ಬೇಕು ಅಷ್ಟೇ ತಾನೆ, ಅಷ್ಟೇ ತಾನೆ. ಎಲ್ಲಿದೆಯೋ ಎಲ್ಲಿದೆಯೋ? ಮಾಮೂಲಿ ಸೇಮ್ ಪ್ಲೇಸ್, ಕಾಫಿ ಡೇ. ಈಗ್ಲೇ ಬಂದ್ ಪ್ರೂವ್ ಮಾಡ್ತೀನಿ. ಅಲ್ಲೇ ಇರು, ಅಲ್ಲೇ ಇರು. ಅವಳಿಗೆ ಲವ್ವರ್ ಇಲ್ದೇ ಇರೋ ಮ್ಯಾಟ್ರು ಗೊತ್ತಿರೋ ವಿಚಾರ, ಲವ್ವರ್ ಇದಾನೆ ಅಂತ ಹೇಳ್ಬಿಟ್ಟು ಟೆಂಪ್ಟ್ ಮಾಡ್ಬಿಟ್ರಲ್ಲ. ಪ್ರೇಮ ಪಾಠದಲ್ಲಿ ಇದೆ 2ನೇ ಎಪಿಸೋಡ್ ಇರ್ಬೇಕು. ಏನೋ ತಲೆ ಹುಳ ಬಿಟ್ಕೊಂಡಿದ್ಯಾ? ನಾನಾಗಿ ನಾನೇ ಹುಳ ಬಿಟ್ಕೊಂಡಿಲ್ಲ, ನೀವೇ ನನ್ಗೆ ಹುಳ ಬಿಟ್ಟಿದ್ದು. ಅಲ್ಲ ಗುರುಜಿ, ಆ ಹುಡುಗಿಗೆ ಲವ್ವರ್ ಇದಾನೆ ಅಂತ ಹೇಳ್ಬಿಟ್ರಲ್ಲ. ವಿಚ್ ವೇ ಇಸ್ ದಿಸ್? ನ್ಯಾಷನಲ್ ಹೈವೇ, ಒಂದೇ ಫ್ಲೋ ಅಲ್ಲಿ ಫಾಲೋ ಮಾಡು, ಗೊತ್ತಾಗುತ್ತೆ. ಯು ಮೀನ್ ಆ ಹುಡುಗಿ ಇಲ್ಲಿಗೆ ಬರ್ತಾಳೆ ಅಂತೀರಾ? ಬಂದೇ ಬರ್ಬೇಕು. ಹಾ, ಅದು ಒಬ್ಳೆ ಅಲ್ಲ. ಅಯ್ಯೋ, ಮತ್ತೆ ಫೈಟರ್ಸ್ ಜೊತೆ ಬರ್ತಾಳ? ಹುಡುಗಿಯರ ಜೊತೆ. ಯು ಮೀನ್ ಚಿಕ್ಸ್? ಗುರುಜಿ, ಬಿರುಗಾಳಿ ತರ ಬರ್ತಾವಳ ಹುಡುಗಿ. ಬರ್ಲಿಲ್ಲ ಅಂದ್ರೆ ಟೆನ್ಷನ್ ತಗೋಬೇಕು, ಬಂದ್ರೆ ಯಾರು ಟೆನ್ಷನ್? ಕಾಫಿ ಡೇಗ್ ಬರೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಬಾಯ್ ಮುಚ್ಕೊಂಡು ಬಂದ್ರೆ. ಹಲೋ ಮಿಸ್ಟರ್ ಶಿವು, ಇವರೆಲ್ಲ ನನ್ನ ಫ್ರೆಂಡ್ಸು, ಸೀತಾ, ಗೀತಾ, ಫರಖಾನ್, ಮೇರಿ. ಹಲೋ. ಹಾಯ್. ಹಲೋ. ಹಲೋ. ಹಾಯ್. ಹಾಯ್. ಎಲ್ಲಾ ಧರ್ಮಗಳು ಒಟ್ಟಾಗಿ ಬಂದಿದೆ, ನಾನು ಯಾವ ಧರ್ಮಕ್ಕೆ ಕ್ಯಾಚ್ ಹಾಕ್ಲಿ ಗುರುಜಿ? ಜೀಸಸ್, ಮೇರಿನಾ. ಓಕೆ, ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು ಟು. ಹುಡುಗ ಸೂಪರ್. ಪ್ರೀತಿ ಸೆಲೆಕ್ಷನ್ ಅಂದ್ರೆ ಸೆಲೆಕ್ಷನ್. ಅರ್ಜೆಂಟ್ ಅರ್ಜೆಂಟ್ ಕರ್ಕೊಂಡ್ ಬರ್ಬೇಕಾದ್ರೆ ಅನ್ಕೊಂಡೆ ಲವರ್ನ ಮೀಟ್ ಮಾಡ್ತೇನೆ. ಒಳ್ಳೆ ಹುಡುಗನೇ ಪಡಾಯ್ಸ್ಕೊಂಡಿದ್ದೀನಿ. ಹಲೋ, ಇವರೆಲ್ಲ ನನ್ ಫ್ರೆಂಡ್ಸ್, ನನ್ ಬಗ್ಗೆ ಇಂಚಿಂಚು ಗೊತ್ತು. ಹೇಳ್ರೆ, ನಂಗೆ ಯಾರಾದ್ರೂ ಲವರ್ ಇದ್ದಾನಾ? ಹಾ, ನಾನು ಯಾರಾದ್ರು ಪ್ರೀತಿಸಿದ್ದೀನಾ? ಹಾ ಇಲ್ಲಪ್ಪ, ಇವಳು ಇದುವರೆಗೂ ಯಾರನ್ನ ಪ್ರೀತಿಸೇ ಇಲ್ಲ. ನಿಮ್ಮನೆ ಫಸ್ಟ್ ಟೈಮ್ ರೀ, ನನ್ನ ನಂಬಿ. ಅಲ್ಲಲ್ಲ, ಇವಳ ನಂಬಿ. ಅವಳಿಗೆ ಲವ್ ಅಂದ್ರೆ ಅಲರ್ಜಿ. ಬಿಡಿ ಸಾಕು, ಹುಡುಗಂದ್ರೆ ಸಾಕು, ವಾಂತಿ ಮಾಡ್ಕೊಂಡಿದ್ಲು ಅಂತ ಅವ್ಳು ನಿಮ್ಮನ್ನ ಲವ್ ಮಾಡ್ತಿದ್ದಾಳೆ ಅಂದ್ರೆ ಬಿಡಿ. ಅಫ್ಕೋರ್ಸ್, ನಿಮ್ಮನ್ನ ನೋಡ್ತಾ ಇದ್ರೆ ಎಂತ ಹುಡುಗಿಗೂ ಲವ್ ಮಾಡೋ ಹುಚ್ಚು ಬಂದೇ ಬಿಡುತ್ತೆ. ಶಟ್ ಅಪ್. ನಿಮ್ ಫ್ರೆಂಡ್ ಗ್ಯಾಪ್ ಅಲ್ಲೇ ಸೆಟಪ್ ಮಾಡ್ತಾರೆ. ಶಟ್ ಅಪ್. ಶೋ, ಹೇ, ನಾನ್ ನಿಮ್ಮನ್ನ ಕರ್ಕೊಂಡ್ ಬಂದಿದ್ದು ಲಿಂಕ್ ಕಟ್ ಮಾಡಕ್ಕೆ. ನೀವು ಬೇರೆ ರೂಟಿಂದ ಲಿಂಕ್ ಕೊಟ್ಟು ಲವ್ಗೆ ಲೀಡ್ ಕೊಡ್ತಾ ಇದ್ದೀರಾ? ಹಾ ಮಿಸ್ಟರ್, ಈಗ್ಲಾದ್ರೂ ಅರ್ಥ ಆಯ್ತಾ? ಈ ಪ್ರೀತಿ ಯಾರನ್ನು ಪ್ರೀತಿಸಲ್ಲ ಅಂತ. ಓಕೆ, ಯು ಗೆಟ್ ದಟ್? ನಡಿರೆ ಇಡಿಯಟ್ಸ್, ಮೂವ್. ಏ ಮಿಸ್ಟರ್, ಇನ್ನು ಮುಂದೆ ಫೋನ್ ಮಾಡಿದ್ರೆ ಶುಪ್ ಶುಪ್ ಡೆಡ್. ಯು ಗೆಟ್ ಇಟ್? ಕುಕ್ಕೀಸ್. ಆ ಗುರುಜಿ ರಜನೀಕಾಂತ್ ಸ್ಟೈಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಹುಡುಗಿ ಹೊಟ್ಟೋದ್ಲಲ್ಲ, ಈಗೇನ್ ಮಾಡೋದು? ನಿಮ್ದು ನ್ಯಾಷನಲ್ ರೂಟು, ಆ ಹುಡುಗಿದು ಮಡ್ ರೂಟು, ಈ ಎರಡು ಹೆಂಗೆ ಜಾಯ್ನ್ ಆಗೋದು? ಈಗ ಏನಾಯ್ತು? ಏನಾಯ್ತಾ, ಫೋನ್ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೋದ್ಲಲ್ಲ. ಓ ಸಾರಿ ಸಾರಿ ಸಾರಿ, ಫೋನ್ ಮಾಡ್ಬೇಡ ಅಂದ್ರೆ ಫೋನ್ ಮಾಡು ಅಂತ ಅರ್ಥ ಅಲ್ವಾ? ನೀವೇ ಅಲ್ವಾ ಈ ಡೈಲಾಗ್ ಹೇಳಿದ್ ಗುರುಜಿ? ಅದೇ ಡೈಲಾಗ್ ನ್ಯಾಕ್ ರಿಪೀಟ್ ಮಾಡ್ತೀಯ? ಅವಳು ಫೋನ್ ಮಾಡ್ಬೇಡ ಅಂತ. ಓಕೆ, ಲವ್ ಮಾಡ್ಬೇಡ ಅಂತ. ಗುರುಜಿ ರೂಟೇ ಸೆಪರೇಟ್. ಏನ್ ನೀನ್ ಹೇಳ್ತಿರೋದು? ಆಳ್ ಬಿದ್ದಿರೋ ಮೈಸೂರು ಲ್ಯಾಂಪ್ಸ್ ಗೋಡನ್ ಅಲ್ಲಿ ಅಂಬಿನೇಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ, ನಿನ್ ಕೈಲಾದ್ರೆ ಹಿಡಿ.
ನೀನ್ ಯಾರು? ಅದಲ್ಲ ನಿನ್ಗೆ ಯಾಕೆ ನನ್ನ ನಂಬರ್ ನ ಟ್ರೇಸ್ ಮಾಡಕ್ ಟ್ರೈ ಮಾಡಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡ್ರಿ. ಐ ವಾಂಟ್ ಯು ಪೀಪಲ್ ಟು ಬಿ ವೆರಿ ಅಲರ್ಟ್. ಓಕೆ ಓಕೆ ಸರ್, ನಾನು ಹೇಳಿದ ತಕ್ಷಣ ಸರೌಂಡ್ ಮಾಡ್ಬಿಡಿ. ಐ ಸರ್ ಅಂಡ್ ಟೇಕ್ ಕೇರ್, ನನ್ನ ಆರ್ಡರ್ ಇಲ್ದೇನೆ ಯಾರೂ ಏನು ಮಾಡ್ಕೊಡ್ದು. ಓಕೆ ಓಕೆ ಸರ್, ಕಮಾ ಓಕೆ ಸರ್, ಬೇಗ ಸರ್. ನಾನಾ ಕಮ್ ಫಾಸ್ಟ್, ಫಾಲೋ ಮೀ. ಓಕೆ ಸರ್ ಓಕೆ ಸರ್, ಬೇಗ ಬನ್ನಿ. ನೀನೆಲ್ಗೆ? ನಮ್ಗೆ ಎ ಸಿ ಪಿ ಆರ್ಡರ್ ಆಗಿದೆ. ನನಗೂ ಎ ಸಿ ಪಿ ಅವ್ರು ಆರ್ಡರ್ ಮಾಡಿದ್ದಾರೆ. ಹಲೋ ಕಿಟಿ, ನಾನು ಮಾತಾಡ್ತಾ ಇರೋದು. ನಾ ಹೇಳೋದನ್ನ ಗಮನ ಇಟ್ಟು ಕೇಳು. ಪೊಲೀಸ್ ರೈಡ್ ಆಗೋಕ್ ಮುಂಚೆ ನಿಮ್ಮ ಮಾಲ್ಗಳನ್ನೆಲ್ಲ ಎತ್ಕೊಂಡು ಗ್ಯಾಂಗ್ ಸಮೇತ ಅಲ್ಲಿಂದ ಇಮ್ಮೇಟ್ ಆಗಿ ಹೊರಟೋಗು. ಎ ಸಿ ಪಿ ಅವರು ಸ್ಕ್ವಾಡ್ ಸಮೇತ ಅಲ್ಲಿಗೆ ಬರ್ತಾ ಇದ್ದಾರೆ. ಸರ್ ಶೂಟ್ ಮಾಡಿ ತಪ್ಸ್ಕೊಳಂಗ್ ಮಾಡ್ಬಿಟ್ರಲ್ಲ ಸರ್, ಹಿಡ್ಕ ನನಗ್ ತದಕಿದ್ರೆ ಸ್ವಲ್ಪ ಬಾಯ್ ಆದ್ರೂ ಸರಿಗ್ ಬಿಟ್ರವನು. ನೀನೇನಿಲ್ಲಿ? ನೀವೇ ಬರ ಕೇಳಿದ್ರಲ್ಲ ಸರ್. ನಾನಾ? ಹಾ, ನಾ ವಿಶ್ ಮಾಡ್ದೆ, ನೀವೇ ಕಮ್ ಕಮ್ ಅಂತ ಸಿಗ್ನಲ್ ಕೊಟ್ಟಲ್ಲ ಸರ್. ಇವ್ನು ಬಂದಿದ್ ಒಳ್ಳೇದಾಯ್ತು ಸರ್, ಇಲ್ದಿದ್ರೆ ನಿಮ್ ಪ್ರಾಣ ಉಳಿತಿರ್ಲಿಲ್ಲ. ಹಾ ಸರ್, ನನ್ ಕೆಲ್ಸದ ವಿಷಯ ಇನ್ನು ಎರಡೇ ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿ ಆರ್ ಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಸರ್. ಸರಿಯಾಗಿ ಆ ಇನ್ಫಾರ್ಮರ್ ಅಂತ ಇನ್ಫಾರ್ಮೇಶನ್ ಬಂದಿದ್ದಕ್ಕೆ ಆ ಎ ಸಿ ಪಿ ಇಂದ ನಾವು ಬಚಾವಾದ್ವಿ. ಅವನ ಮುಗಿಸ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಆ ಎ ಸಿ ಪಿ ಎಸ್ಕೇಪ್ ಆಗ್ಬಿಟ್ಟ ಬಾಸ್. ಅದ್ ಸರಿ, ನಾವು ಮಾಲ್ಗಳನ್ನ ಎಕ್ಸ್ಚೇಂಜ್ ಮಾಡುವಾಗ ಇನ್ಫಾರ್ಮೇಶನ್ ಕೊಟ್ಟವ್ರು ಯಾರು? ಆ ಕಿಶೋರ್ದೆ ಕೆಲ್ಸ. ಏನಾಡಿ, ಈ ಸಲ ನೀನ್ ಎಸ್ಕೇಪ್ ಆಗ್ಬಿಟ್ಟೆ ಅಲ್ಲ? ಏ ತರ್ಲೆ ನನ್ನ ಮಗನೇ, ನೀನ್ ಎಷ್ಟು ಸಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ನಮ್ಗೆ ಅವರೇ ಇನ್ಫಾರ್ಮ್ ಮಾಡ್ತಾರೆ. ಲೇಯ್, ಸಲೀಮ್ ಒಂದು ಸಪೋರ್ಟ್ ಇದೆ ಅಂತ ಜಾಸ್ತಿ ನಿಗರ್ಬೇಡ, ಆದ್ರೂ ನಿನ್ ಸಾವು ನನ್ ಕೈಲೆ. ಡ್ಯಾಡಿ ಸ್ವಲ್ಪ ಸ್ಮೈಲ್ ಮಾಡಿ. ಯಾವ ಸ್ಟೈಲ್ ಅಲ್ಲಿ ಸ್ಮೈಲ್ ಮಾಡ್ಬೇಕು? ಮಮ್ಮಿಗೆ ಲೈನ್ ಹೊಡೆಯುವಾಗ ಸ್ಮೈಲ್ ಮಾಡಿದ್ರಲ್ಲ, ಆ ಸ್ಟೈಲ್ ಅಲ್ಲಿ. ನಿಮ್ ತಾಯಿನ ನೆನ್ಸ್ಕೊಂಡ್ರೆ ನಗುನು ನಿಂತೋಗುತ್ತೆ. ಎಸ್ಪಿಯೋಗಿ ಅಷ್ಟೊಂದ್ ಭಯ ನಾ ಡ್ಯಾಡಿ? ಕಂಚತೆ ಹೊಡೆದಾಡ್ಬೋದು ನಿಮ್ ತಾಯಿನ. ಸರಿ ಬಿಡಿಯಪ್ಪ, ನನ್ ತರ ಸ್ಮೈಲ್ ಮಾಡಿ. ದಟ್ ಇಸ್ ರೈಟ್. ನೀನ್ ಹುಟ್ಟಿದ ದಿನ ನಿಮ್ಮಪ್ಪನ್ ಸ್ಮೈಲ್ ನೋಡಿದ್ದು, ಅದಾದ್ಮೇಲೆ ಇವತ್ತಿನವರೆಗೂ ಅವ್ರ ಹಲ್ಲೇ ನೋಡಿಲ್ಲ. ನೀನ್ ಮದ್ವೆ ಆಗಕ್ ಮುಂಚೆ ಡ್ಯಾಡಿ ದಿನ ಪೂರ್ತಿ ನಗ್ತಾ ಇದ್ರಂತೆ, ಮದ್ವೆ ಆದ್ಮೇಲೆ ನಗೋದನ್ನೇ ಮರ್ತೋಗ್ಬಿಡು. ತೂಕದ ಮಾತು. ಎಷ್ಟು ಕ? 90 ಕೆಜಿಸ್. ಏನು ನಿನ್ ತೂಕ? ಓಕೆ ಓಕೆ ಪ್ರೀತಿ, ಎಷ್ಟಾಗಿದೆಯೋ ಅಷ್ಟಕ್ಕೆ ನಿಲ್ಸು, ನನಗೆ ಮೀಟಿಂಗ್ ಇದೆ, ನೈಟ್ ಬೇಗ ಬರ್ತೀನಿ, ಆಮೇಲೆ ಕಂಟಿನ್ಯೂ ಮಾಡಿ. ಓಕೆ ಪ್ರೀತಿ, ಈ ಪೇಂಟಿಂಗ್ ನಲ್ಲಾದ್ರೂ ಈ ಬಿಳಿ ಕೂದ್ಲಿ ಇಲ್ದಿರೋ ಪರಿ 15 ವರ್ಷದ ಹುಡುಗಂತರ ಕಾಣ್ತೀನಿ. ಮುಖ್ಯವಾಗಿ ಈ ಮೂಗಿದೆ ಅಲ್ಲ, ಇದನ್ ಸ್ವಲ್ಪ ಗ್ಲಾಮರಸ್ ಆಗಿ ಚೇಂಜ್ ಮಾಡಿ. ಓಕೆ ನಿನ್ ಮೂಗು ಚಂದ ಡ್ಯಾಡಿ. ಓಕೆ ಥ್ಯಾಂಕ್ ಯು ಬೇಸ್, ಸೀ ಯು ಇನ್ ದಿ ನೈಟ್. ಓಕೆ ಬೈ.
ನನ್ ಫೇಸ್ ಏನಾದ್ರು ಚೇಂಜ್ ಕಾಣ್ತಿದ್ಯಾ? ಏನಿದು ಒಂದ್ ಸುಂದರವಾದ ಹುಡುಗಿಗೆ ನನ್ನಂತ ಹುಡುಗ ಏನ್ ಕೊಡ್ತೇನ್ರಿ? ಲವ್ ಲೆಟರ್? ವಾ, ಏನ್ ಬ್ರಿಲಿಯಂಟ್ ರೀ ನೀವು. 100% ಕರೆಕ್ಟ್, ಅದ್ ಲವ್ ಲೆಟರ್. ಮೊದ್ಲು ಓದ್ರಿ, ಆಮೇಲೆ ಬೇಕಾದ್ರೆ ಅರ್ಧಕ್ಕೆ. ನಾನ್ ಓದಲ್ಲ. ಓಹೋ, ಓದಿದ್ರೆ ಎಲ್ಲ ಓಲ್ ಬಿದ್ದು ಬಿಡ್ತೀನಿ ಅಂತ ಭಯನಾ? ಏನ್ ಕಾಮಿಡಿ ಟೈಮಾ? ರೊಮ್ಯಾಂಟಿಕ್ ಟೈಮ್. ಚಾಲೆಂಜ್ ಮಾಡ್ತೀಯಾ? ಹಾ, ಚಾಲೆಂಜ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನೀವೇ ಹೇಳಿದ್ರಿ. ಓಕೆ, ಹಾಗೆ ಅನ್ಕೊಳ್ಳಿ. ಈ ಲೆಟರ್ನ ಓದ್ದೆ, ಓಪನ್ ಮಾಡಿದೆ, ಇಡೀ ದಿನ ನಿಮ್ಮ ಹತ್ರ ಇಟ್ಕೊಂಡು ನಾಳೆ ಇದೇ ಟೈಮಿಗೆ ನನಗೆ ತಂದು ಕೊಟ್ರೆ ನೀನ್ ನನ್ನ ಪ್ರೀತಿಸಲ್ಲ ಅನ್ಕೊಂತೀನಿ. ಅವಾಗ ಪ್ರೀತಿ ಪ್ರೀತಿ ದ ಗ್ರೇಟ್, ಇದೇ ಲಾಸ್ಟ್ ಟೆಸ್ಟ್. ಟೆಸ್ಟಾ? ಎಕ್ಸಾಮ್ನೇ ರ್ಯಾಂಕ್ ಅಲ್ಲಿ ಪಾಸ್ ಮಾಡಿದ್ದೀನಿ, ಇದ್ಯಾವ ಮಹಾ ಟೆಸ್ಟ್? ಲವ್ ಟೆಸ್ಟ್. ಓಕೆ, ನೌ ದ ಟೈಮ್ ಇಸ್ 10:30. ನಾಳೆ ಇದೇ ಟೈಮ್ಗೆ ಈ ಲವ್ ಲೆಟರ್ನ ಓದ್ದೆ, ಓಪನ್ ಮಾಡ್ದೆ ತಂದು ಬಿಸಾಕ್ತೀನಿ. ಬಿಸಾಕೋದ್ ಬೇಡ, ಸುಮ್ಮನೆ ತಂದು ಕೊಟ್ರೆ ಸಾಕು. ಎಲ್ಲಿಗೆ ತಂದು ಕೊಡ್ಬೇಕು? ಮಾಮೂಲಿ ಕಾಫಿ ಡೇ. ನೀವು ನನ್ಗೆ ಅನ್ಸುತ್ತೆ ಮೋಸ್ಟ್ಲಿ ನೀವು ಈ ಟೆಸ್ಟ್ ಅಲ್ಲಿ ಫೇಲ್ ಆಗೋಗ್ತೀರಾ, ಯಾಕಂದ್ರೆ ಆ ಲೆಟರ್ ಅಲ್ಲಿ ಬರೆದಿರೋ ಮ್ಯಾಟ್ರ್ ಇದೆಯಲ್ಲ, ಅದು ಯಾವ ಸಿನಿಮಾದಲ್ಲೂ ಯಾವ ಕಾದಂಬರಿಲೂ ಯಾವ್ದ್ರಲ್ಲೂ ಬಂದಿಲ್ಲ. ಯಾರು ಓದಿದ್ರು ಫ್ಲಾಟ್ ಆಗೋಗ್ತಾರೆ, ಮೋಸ್ಟ್ಲಿ ನೀವು ಫ್ಲಾಟ್ ಆಗೋಗ್ತೀರಾ. ಜಜ ಫ್ಲಾಟ್ ಅಂತೆ. ಗುರುಜಿ, ಲವ್ ಲೆಟರ್ ಕೊಟ್ಟು ಬಿಟ್ರಿ, ಅವ್ಳು ಈಸ್ಕೊಂಡು ಬಿಟ್ಲು. ನೆಕ್ಸ್ಟ್ ಎಪಿಸೋಡ್ ಏನ್ ಗುರುಜಿ? ಎಪಿಸೋಡ್ ನಾಳೆ 10:30. ಕಾಫಿ ಡೇಗ್ ಬಾ. ಅಲ್ಲಿವರೆಗೂ ಬರೀ ಅಡ್ವರ್ಟೈಸ್ಮೆಂಟ್. ಅಂಥದ್ದೇನ್ ಬರ್ತಿರ್ಬೋದು ಈ ಲೆಟ್ರಲ್ಲಿ ನೋಡೇ ಬಿಡೋಣ. ಇವಳು ತುಂಬಾ ನೀಯತ್ತು. ಎಪಿಸೋಡ್ ಸ್ಟಾರ್ಟ್. ತಗೋ
ನಿನಗೆ ಕೊಟ್ಟ 24 hours ಮುಗಿತು. ಇನ್ಯಾವತ್ತು ನನ್ನ ಸುದ್ದಿಗೆ ಬರಬೇಡ. ನಿಂತ್ಕೋ. ಈ ಲವ್ ಲೆಟರ್ನ ನೀನ್ ನೋಡ್ಲೇ ಅಲ್ವಾ? ಇಲ್ಲ ಇಲ್ಲ ಇಲ್ಲ. ನಿನ್ ಬ್ಯಾಡ್ ಲಕ್ ಬಿಡು. ಅಂದ್ರೆ ಈ ಲವ್ ಲೆಟರ್ನ ಒಂದ್ಸಲಿ ಓದಿದ್ರೆ ಇಷ್ಟೊತ್ತಿಗೆ 10 times ಐ ಲವ್ ಯು ಅಂತಿದ್ದೆ. ಓಹೋ, ಅಷ್ಟು ಚೆನ್ನಾಗಿ ಬರ್ದಿದ್ಯಾ? ಅಷ್ಟು ಚೆನ್ನಾಗಿ ಬರ್ದಿದ್ಯಾ ಅಂತ ಇಷ್ಟ ಈಸಿಯಾಗಿ ಹೇಳ್ತಿದ್ಯಲ್ಲ. ಈ ಲೆಟರ್ನ ನಾನು ಹಿಂಕಲ್ ಬರ್ದಿರ್ಲಿಲ್ಲ. ಮತ್ತೆ ರಕ್ತ ರಕ್ತ ಒಂದ್ ಬಾಟಲ್ ಎರಡ್ ಬಾಟಲ್ ಐದ್ ಬಾಟಲ್ ಯೂಸ್ ಮಾಡಿ ಬರ್ದಿದ್ದೆ. ಜೋಕ್ ಫಾಲ್ಸ್ ನ ನಿನ್ ಬಾತ್ರೂಮ್ ಅಲ್ಲಿ ಶವರ್ ಮಾಡ್ತೀನಿ ಅಂತ ಬರ್ದಿದ್ದೆ. ಚಂದ ಮಾಮನ್ನ ಆ ನಿನ್ ಬೆಡ್ರೂಮ್ ಅಲ್ಲಿ ಬೆಡ್ ಲ್ಯಾಂಪ್ ಮಾಡ್ತೀನಿ ಅಂತ ಬರ್ದಿದ್ದೆ. ಆಕಾಶದಲ್ಲಿರೋ ನಕ್ಷತ್ರಗಳನ್ನೆಲ್ಲ ಸೇರಿಸಿ ನಿನ್ ವೇಲ್ಗೆ ಬಾರ್ಡರ್ ಮಾಡ್ತೀನಿ ಅಂತ ನನ್ನ ರಕ್ತನ ಸುರಿದು ಸುರಿದು ಬರ್ದಿದ್ದೆ. ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇದೆ ಇಲ್ಲ ಇಲ್ಲ ಇಲ್ಲ. ನೀನೇನು ಬರ್ದಿಲ್ಲ, ಖಾಲಿ ಬಿಳಿ ಪೇಪರ್. ಲವ್ ಲೆಟರ್ ಅನ್ಬಿಟ್ಟು ಖಾಲಿ ಪೇಪರ್ ಕೊಟ್ಟಿದ್ದ. ನಿನ್ನ ರೂಟೇ ಬೇರೆ ಇದೆ. ಅಯ್ಯೋ, ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಪ್ರೀತಿ ಪ್ರೀತಿ. ನಿನಗೆ ಟೆಂಪ್ಟ್ ಆಗಿ ಈ ಲೆಟರ್ ನ ಓಪನ್ ಮಾಡಿ ನೋಡಿದ್ಯಾ? ನಿನ್ ಕಣ್ಗಡೆ ಹೇಳ್ತಾ ಇದೆ ಅಂದ್ಮೇಲೆ ನಿನಗೆ ನನ್ ಮೇಲೆ ಲವ್ ಶುರುವಾಗಿ ಈಗ ತಾನೆ ಎಲ್ ಕೆ ಜಿಗೆ ಅಡ್ಮಿಷನ್ ಆಗಿದ್ಯಾ? ಕಾಲೇಜ್ ಸೇರ್ಕೊಳ್ಳೋದು ಯಾವಾಗ ಹೇಳೋ? ನಿಜ ಹೇಳೋ, ನಿನಗೆ ನನ್ ಮೇಲೆ ಲವ್ ಶುರುವಾಗಿದೆ ತಾನೆ? ನೋ ನೋ, ಇಲ್ಲ ನಾನೇನು ಮಾಡಿಲ್ಲ. ಗುರುಜಿ, ಲವ್ ಲೆಟರ್ ನ ಬ್ಲಡ್ ಅಲ್ಲಿ ಬರ್ದ್ ಸರ್ಕಸ್ ಮಾಡಿದ್ರೆ ಹುಡುಗಿರ್ ಬೀಳಲ್ಲ. ಖಾಲಿ ಪೇಪರ್ ಕೊಟ್ಬಿಟ್ಟು ಲವ್ ಅಲ್ಲಿ ಬೀಳಿಸ್ಕೊಂಬಿಟ್ಟಲ್ಲ. ದಿಸ್ ಇಸ್ 3ನೇ ಎಪಿಸೋಡು. ಲೈಫ್ ಅಲ್ಲಿ ಫಸ್ಟ್ ಟೈಮ್ ಫೂಲ್ ಆಗ್ಬಿಟ್ಟೆ. ನನ್ ಸಂಸೋ, ಇದನ್ ತಕ್ಕೊಂಡು ನನ್ನ ಪ್ರೀತಿ ಮಾಡು. ಓಯ್ ಮೆಂಟಲ್, ಮುಖ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯಾ? ನನ್ ಮುಖಕ್ಕೆ ಏನಾಗದೆ? ಒಳ್ಳೆ ಹೀರೋ ಇದ್ದಂಗೆ ಇವನೇ, ನನ್ಗೇನ್ ಕಮ್ಮಿ? ನಿಂಗೆಲ್ಲ ಕಮ್ಮಿನೇ. ಕಾಗೆಗೂ ಹಂಸಕ್ಕೂ ಜೋಡಿನೇನ ಫುಲ್ ಬ್ಲಾಕ್ ಅಂಡ್ ವೈಟ್ ಫಿಲಿಂ ತರ ಇರುತ್ತೆ. ಸ್ನಾನ ಮಾಡಿ ಎಷ್ಟ್ ದಿನ ಆಯ್ತು? ಹಾ, ಗಬ್ಬು ಮಾವು ವಾಂತಿ ಬರುತ್ತೆ. ಶುಕ್ ಶುಕ್. ಅಕ್ಕನ್ಗೆ ನಿನ್ ಮಕ್ಕಳಿಗೂ ಮಸ್ಬತ್ತಾ ಇಲ್ಲ. ಮುಗಿದ್ರೆ ಎಂಜಲ್ ವೇಸ್ಟ್ ಆಗ್ಬಿಡುತ್ತೆ. ತೂ, ನನ್ನ ಮಕ್ಕಳ ತಗದಾಡ್ ಬಿಟ್ಟ ಅಂದ್ರೆ ಬ್ಲಡಿ ಏಜೆಂಟ್ ಫೋನ್. ಪ್ರೀತಿ ಅಂತೆ, ಪ್ರೀತಿ 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 ಪ್ರೀತಿ. ಏನತ್ತಮ್ಮ, ಏನೋ ಫೀಲಿಂಗ್ ಅಲ್ಲಿ ಇದೆಯಲ್ಲ. ಲವ್ ಅಣ್ಣೋ, ಏಯ್ ಥು, ಲವ್ ಉಗಿಯ ಮಕ್ಕೆ ಮಾರ ಮೇಲೆ ನಾ ಮಜ್ಜಿಗೆ ಊಟ ಕೇಳ್ತೇನ? ಮಟನ್ ಊಟ ತಾನೇ? ಲೇ, ನಮಗೂ ಲವ್ಗೆ ಆಗ ಬರಲ್ವಾ? ಏಯ್ ಹೇಳು ಅವನ್ಗೆ. ಅಣ್ಣೋ, ಆ ಹುಡುಗಿನ ಹಂಗೆಯ ಥೂ ಥೂ ಅಂತ ಕ್ಯಾಕರ್ಸ್ ಮಕ್ಕುಗಿತಾವಳೆ. ಅಷ್ಟೊಂದ್ ಚೆನ್ನಾಗಿದ್ದಾಳೆ ಅವಳು? ಚಂದಾಗಿರೋದ್ಕೆಯ ಹುಚ್ಚನಾಯ್ತರ ಅವಳಿಂದೆ ಹಾಡು ಹೇಳ್ಕೊಂಡು ಅಲಿತಾ ಇರೋದು. ನೀನ್ ಯಾಕೆ ಅವಳಿಂದ ತಿರುಗ್ತಾ ಇದ್ಯಾ? ಅವಳನ್ನ ನಿನ್ನಿಂದ ತಿರುಗೋಂಗ್ ಮಾಡ್ಕೋ. ಬಾ, ಏನ್ ಮಾಡು ಅಂತೀಯ? ಅವಳ ಶೀಲ ಒಂದ್ ನಿನ್ ಕೈಲಿದ್ರೆ ಬಿಸ್ಕೆಟ್ ಹಾಕಿದ್ ಬೀದಿ ನಾಯಿ ಬಾಲಲ್ಲ ಆಡಿಸ್ಕೊಂಡು ನಮ್ಮಿಂದ ಸುತ್ತೋ ತರ ನಮ್ ಹಿಂದ ಸುತ್ತಾಳ ಅವಳು. ಅಣ್ಣ, ನಾಳೆನೆಯ ಮೂರ್ತ. ಬಿದ್ದು ಸಾಕಾಗೋಗ್ಬಿಟ್ಟಿವ್ನಿ. ಈಗ ನಾನ್ ನಿಮ್ ಮ್ಯಾಕ್ ಬಿದ್ರೆ ನೀನೇ ನನ್ನ ಹಿಂದೆ ಬತ್ತೀಯ. ಯಾರ್ಲ ನೀನು? ಏನ್ಲ ಗುರಾಯಿಸ್ತಾ ಇದ್ಯಾ? ಕಳ್ಸ್ಕೋ ಕಳ್ಸ್ಕೋ. ಅಯ್ಯ ನಿನ್ನ you
ಪ್ರೀತಿ ಮೇಲೆ ನಾನ್ ನಿಂತಿರೋದು ನಿಮ್ ಪ್ರೀತಿ ಮೇಲೆ. ಐದ್ ನಿಮಿಷ ಅಲ್ಲ, ಒಂದ್ ಗಂಟೆ ಕೂತಿರ್ತೀನಿ. ಅದ್ ಹೇಗ್ ಲವಲ್ ಬೀಳಿಸ್ಕೋತೀಯೋ ಬೀಳಿಸ್ಕೋ. ನನ್ಗೆ ಬಹು ಕಚ್ಚ ಹೇಳಿ ಏನಿದು ಒಂದ್ ಸುಂದರವಾದ ಹುಡುಗಿಗೆ ನನ್ನ ಅಂತ ಹುಡುಗ ಏನ್ ಕೊಡ್ತೇನೆ ರೀ? ಲವ್ ಲೆಟರ್. ನಿನಗೆ ನನ್ ಮೇಲೆ ಲವ್ ಶುರುವಾಗಿ ಈಗ ತಾನೆ ಎಲ್ ಕೆ ಜಿಗೆ ಅಡ್ಮಿಷನ್ ಆಗಿದ್ಯಾ? ಕಾಲೇಜ್ ಸೇರ್ಕೊಳ್ಳೋದು ಯಾವಾಗ ಹೇಳೋ? ನಿಜ ಹೇಳೋ, ನಿನಗೆ ನನ್ ಮೇಲೆ ಲವ್ ಶುರುವಾಗಿದೆ ತಾನೆ? ಹೌದು, ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು, ಐ ಲವ್ ಯು ಶಿವು, ಐ ಲವ್ ಯು. ಮೋನ್ ಶಿವು, ಫೋನ್ ತೆಗಿ. ಹಾಯ್. ಹಾಯ್, ನಾನು ಶಂಕರ್. ಏನ್ ಮಾಡ್ತಿದ್ಯಾ? ರಾಂಗ್ ನಂಬರ್, ಫೋನ್ ಇಡು. ಶಿವುದು ಅನ್ಕೊಂಡ್ರೆ ಇವ್ನು ಯಾವನೋ ರಾಂಗ್ ನಂಬರ್. ಶಿವು ಯಾಕೆ ಫೋನ್ ಮಾಡ್ತಾ ಇಲ್ಲ? ಮೋನ್ ಶಿವು, ಫೋನ್ ತೆಗಿ. ಏನಾಯ್ತು ನಿನ್ಗೆ? ಆಟಾಡ್ತಿದ್ಯಾ? ಶಂಕರ್, ಒಂದ್ ನಿಮಿಷ. ರಾಂಗ್ ನಂಬರ್.
ಸುಮ್ಮನೆ ಯಾಕೆ ತಲೆ ತಿಂತೀಯ? ಫೋನ್ ಇಡು. ಶಿವ, ನೀನಾದ್ರೂ ಫೋನ್ ಮಾಡಬಾರ್ದಾ? ಗುರುಜಿ, ಫೋನ್ ರಿಂಗ್ ಆಗ್ತಾ ಇದೆ. ನಿನಗೊಬ್ಬನಿಗೆ ಕೇಳಿಸ್ತಿದ್ಯಾ? ನನಗೂ ಕೇಳಿಸ್ತಾ ಇದೆ, ಇಲ್ಲಿರೋರ್ ಎಲ್ಲರಿಗೂ ಕೇಳಿಸ್ತಾ ಇದೆ. ಪ್ರೀತಿ, ಇದು ಗೊತ್ತು ಗೊತ್ತಿದ್ಯಾ? ಅಡುಗೆ ಮಾಡಿಟ್ಟು ತಿನ್ನೋ ಟೈಮಲ್ಲಿ ಈ ರೇಂಜ ಯಾವ ಟೆಕ್ನಿಕ್ ಗುರುಜಿ? ಇದು ಕಾದ್ ನೋಡು. ಹಾಗಾದ್ರೆ ಗುರುಜಿ ಫೋನ್ ಅಲ್ಲಿ ಮಾತಾಡಲ್ಲ, ಯಾಕೆ ನೋಡು? ರಿಸೀವ್ ಮಾಡಿದ್ರೆ ಫೋನ್ ಅಲ್ಲೇ ಮಾತಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಅವಳೇ ಇಲ್ಲಿಗೆ ಬರ್ತಾಳೆ. ನೆಕ್ಸ್ಟ್ ಎಪಿಸೋಡ್ ಈ ರೇಂಜ್ ಅಲ್ಲಿ ಇದೆಯಾ? ನೋಟ್ ಮಾಡ್ಕೋ. ಓಕೆ, ಫೋರ್ತ್ ಎಪಿಸೋಡ್ ಕಾಲ್ ರಿಸೀವ್ ಮಾಡಬಾರ್ದು. ಫೋನ್ ಎತ್ಕೊಂಬಿಟ್ರಿ. ಹಾಯ್ ಶಿವು. ಬೇರೆಯವ್ರ ಫೋನಾ? ಫೋನ್ ನಂದೆ, ಕಾಲ್ ಅವಳದೆ. ಟೆನ್ಷನ್ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಬೇರೆ ನಂಬರ್ ಇಂದ ಫೋನ್ ಮಾಡಿದ್ಲು. ನೆಕ್ಸ್ಟ್ ಕಾ ನಿಮಗೆ ಕ್ಯಾಟ್ ವಿಸ್ತಾ ಹೇ. ವೈಟ್ ಅಂಡ್ ಸಿ. ವೈಟ್ ಅಂಡ್ ಸಿ. ಹಮಾರಾ ಗುರುಜಿ ಬಹುತ್ ಸಮಜ್ದಾರ್ ಲಡ್ಕಾ ಹೈ. ಕಾರ್ ಬಂದ್ಬಿಡ್ತು, ಕಾರ್ ಬಂದ್ಬಿಡ್ತು. ಗುರುಜಿ ಮಿಸ್. ಇದೇನೇ ಇದು? ಹಿಂಗ್ ತಿರುಗಿ ಹಿಂಗ್ ನೋಡಿದ್ರೆ ನಮ್ ಗುರುಜಿ ಮೈ ಆಗ್ಬಿಟ್ಟವ್ರೆ. ಅಯ್ಯೋ, ಇವ್ನ್ ಬೇರೆ ಬರ್ತಾವಳಲ್ಲ. 1 2 3 ಅವರೆಲ್ಲಿ? ಯಾರು? ವೆಂದಾಸ್. ಯಾಕೆ ಬೇಕು? ಅದೇ ಯಾಕೆ ಅಂದೆ. ಅವ್ರು ನೋಡ್ದೆ ಮೂರ್ ದಿನ ಆಯ್ತು, ಅದಕ್ಕೆ. ಮೂರ್ ದಿನ ಆದ್ರೆ ಏನೀಗ? ನಿನ್ಗೆ ಅರ್ಥ ಆಗಲ್ಲ. ನನಗೆ ಯಾಕೆ ಅರ್ಥ ಆಗಲ್ಲ? ಅದು ಅವ್ರಿಗೆ ಮಾತ್ರ ಅರ್ಥ ಆಗೋದು. ಹೌದೌದು, ಗುರುಜಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ, ಯಾಕೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನಿಮಗೆ ಅಲ್ಲ, ಯಾರಿಗೂ ಅರ್ಥ ಆಗಲ್ಲ. ಯಾಕೆ ಹಂಗೆ? ನಮ್ ಗುರುಜಿನೇ ಹಂಗೆ. ನೀನಾದ್ರೂ ಫೋನ್ ಮಾಡಿ ಹೇಳೋ. ಈ ಪ್ರೀತಿ ಫೋನ್ ಮಾಡಿದ್ರೆ ಎತ್ತಲ್ಲ, ಈ ಪಾಪಿ ಮಾಡಿದ್ರೆ ಎತ್ತುತ್ತಾರ? ಅವ್ರೆಲ್ಲಿದ್ದಾರೆ ಅಂತ ಗೊತ್ತಾ? ನಿಮಗೆ ಹೆಂಗ್ ಮೂರ್ ದಿನದಿಂದ ಫೋನ್ ಮಾಡಿಲ್ವೋ ಹಂಗೆ ನಮ್ ಮೂರ್ ದಿನದಿಂದ ದರ್ಶನ ಕೊಟ್ಟಿಲ್ಲ. ಯಾಕೆ ಗೊತ್ತಿಲ್ಲ. ಬರ್ತಾರ? ಅವ್ರು ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಸಿಕ್ಕಿದ್ರು ಸಿಕ್ಬಹುದು, ಸಿಗ್ದೇನು ಇರ್ಬೋದು. ಬಂದು ಸಿಕ್ಕಿದ್ರೆ ನಿಮಗ್ ಸಿಗ್ದೇ ಇರ್ಬೋದು. ಹೌದು, ಅವ್ರೆಲ್ಲಿ? ಯಾರು? ಮೇರಿ. ನಾನು ಇಲ್ಲೇ ಕಾಯ್ತೀನಿ, ನೋಡೇ ಹೋಗ್ತೀನಿ. ಆಹಾ, ಹುಡುಗಿರ್ನ ಕಾಯಿಸೋದು ಒಂದು ಹೊಸ ಎಪಿಸೋಡ್. ಹೌದು, ಗುರುಜಿ ಬರ್ತಾರ ಇಲ್ಲ ಇಲ್ಲ ಎಲ್ಲರೂ ಬಚ್ಚಿಕೊಂಡು ನೋಡ್ತಾ ಇರ್ತಾರ. ಏನ್ ಮಾತಾಡಿದ್ರು ತಪ್ಪು. ಯು ವಾಂಟ್ ಒನ್ ಟ್ರಿಪಲ್ ಚೆಕ್ ಮೋಚಾ? ಯಾ. ಓಕೆ, 1 ಟ್ರಿಪಲ್ ಚೆಕ್ ಮೋಚಾ ಪ್ಲೀಸ್. ಹಂಗೆ ಕಾಯ್ರಿ. ಗುರುಜಿ ಬಂದ್ಬಿಟ್ರು. ಶಿವು, ಶಿವು ನಿಂತ್ಕೋ, ನಿಂತ್ಕೋ ಶಿವು, ಶಿವು ಪ್ಲೀಸ್. ಇದೇನೇ ಇದು? ಆ ಹುಡುಗಿ ಶಿವು ನಿಂತ್ಕೋ ಅಂದ್ರೆ ಗುರುಜಿ ಹೋಗ್ತಾನೆ ಇದಾರೆ. ಫಾಲೋ ಮಾಡ್ಲಿಲ್ಲ ಅಂದ್ರೆ ಎಪಿಸೋಡ್ ಮಿಸ್ ಆಗ್ಬಿಡುತ್ತೆ. ಗುರುಜಿ ಬಂದೆ. ಶಿವು, ಶಿವು ನಿಂತ್ಕೋ. ಶಿವು ಪ್ಲೀಸ್ ನಿಂತ್ಕೋ. ಗುರುಜಿ ನಿಂತ್ಕೊಳ್ಳಿ. ಏನಾಗಿದೆ ಇವ್ಗೆ? ಶಿವು ಗುರುಜಿ, 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 ಗುರುಜಿ. ಬ್ರೆತ್ಲೆಸ್ನೆಸ್. ಅಲ್ಲ ಗುರುಜಿ, ಕಾಫಿ ಡೇಗೆ ಎಂಟ್ರಿ ಕೊಟ್ರಿ, ಆ ಹುಡುಗಿ ನೋಡಿ ಎಕ್ಸಿಟ್ ಕೊಟ್ರಿ. ಯಾಕೆ ಗುರುಜಿ ಚಮಕ್ಕು? ನೋಡಿ ನೋಡಿ, ಆ ಹುಡುಗಿ ಹೋಗ್ತಾ ಇರೋದು. ನಿನ್ ಮಾತ್ರ ಕೇಳಿಸ್ತಿದ್ಯಾ? ನಮಗೂ ಕೇಳಿಸ್ತಾ ಇದೆ. ಅಲ್ಲ ಗುರುಜಿ, ಹತ್ರ ಆಗ್ಬೇಕಾದ್ರೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ದೂರ ಯಾಕೆ? ನಾನೆಲ್ಲಿ ದೂರ ಹೋಗ್ತಿದ್ದೀನಿ ನೋಡ್ಯಾ, ಅವಳೆ ಹತ್ರ ಬರ್ತಾ ಇದ್ದಾಳೆ. ಕರೆಕ್ಟ್. ಹಂಗಾರೆ ಎಪಿಸೋಡ್ ಫುಲ್ ಜಾಗಿಂಗ್. ಡಿಸೈಡ್ ಮಾಡಿಲ್ಲ. ಡಿಸೈಡ್ ಮಾಡಿಲ್ವಾ? ನನ್ಗೆ ನೋಡಕ್ಕಾಗಲ್ಲ ಇವ್ರ. ನಿಂತ್ಕೋ, ಹೋಗ್ತಾ ಇದ್ರು ಹಾಗೆ ಹೋಗ್ತಿದ್ಯಾ? ನಿನ್ ಜೊತೆ ನನಗೇನ್ ಕೆಲ್ಸ? ಕೆಲ್ಸ ಇದೆ. ಏನ್ ಕೆಲ್ಸ? ಲವ್ ಮಾಡ್ಬೇಕು. ಮಾಡಲ್ಲ ಅಂದ್ರೆ? ಓಹೋ, ಬಿಡೋರ್ ಯಾರು? ಏನು ರೌಡಿಸಮ್ಮ? ಏಯ್, ತಲೆ ಕೆಡ್ಸಿ ಲವ್ ಮಾಡೋ ಹಾಗೆ ಮಾಡಿ, ಈಗ ಏನು ಗೊತ್ತಿಲ್ದೇ ಇರೋನ್ ಹಾಗೆ ಹೋಗ್ತಾ ಇದೀಯಾ? ಓಯ್, ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಡಾ. ಐ ಲವ್ ಯು. ಗುರುಜಿ,
ಮುಳುಗಿ ನೀನೇನ್ ಮಾಡ್ತಿದ್ಯಾ ಅಂತ ಕೇಳೋದನ್ನೇ ಮರ್ತ್ಬಿಟ್ಟಿದ್ದೆ. ಹೌದು, ನೀನೇನ್ ಮಾಡ್ತಿದ್ಯಾ? ಈ ಪ್ರೀತಿನ ಪ್ರೀತಿಸ್ತಾ ಇದ್ದೀನಿ. ನಾನ್ ಕೇಳಿದ್ದ ಅದನ್ನಲ್ಲ, ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಅಂತ. ಯಾವ ಕೆಲಸ ಅಂತ ಹೇಳದಪ್ಪ, ನಾನೊಬ್ಬ ಕಳ್ಳ. ಪಿಕ್ಚರ್ ಟೈಟಲ್ ಕೇಳ್ತಾ ಇಲ್ಲ, ಕೆಲ್ಸ ಕೆಲ್ಸ, ಜಾಬ್ ಶಿವು ಜಾಬ್. ನಿಜ ಹೇಳಿದ್ರು ನಂತಿಲ್ವಲ್ಲಪ್ಪ. ಏಯ್ ಬರಲಿ, ಇವನ್ ಮೇಲೆ ಆನೆ, ನಾನೊಬ್ಬ ಕಳ್ಳ. ಈ ತರ ಡೈಲಾಗ್ಸ್ ಕೇಳಿ ಕೇಳಿ ಸಾಕಾಗ ಹೋಯ್ತು. ಈ ತರಲೇ ಇಲ್ಲ ಬಿಟ್ಟು ಈ ನಾಲ್ಕು ಬೆರಳಲ್ಲಿ ಒಂದೆರಡು ಮುಟ್ಟು. ಯಾಕೆ? ಈ ಬೆರಳು ಮುಟ್ಟಿದ್ರೆ ಐಪಿಎಸ್, ಈ ಬೆರಳು ಮುಟ್ಟಿದ್ರೆ ಐಎಎಸ್, ಈ ಬೆರಳು ಮುಟ್ಟಿದ್ರೆ ಡಾಕ್ಟರ್, ಈ ಬೆರಳು ಮುಟ್ಟಿದ್ರೆ ಕಂಪ್ಯೂಟರ್ ಇಂಜಿನಿಯರ್. ನೀನೇ ಯಾವ್ದಾದ್ರು ಒಂದ್ ಬೆರಳು ಮುಟ್ಟು ಮುಟ್ಟು ಕಮನ್ ಫಾಸ್ಟ್. ಚಲೋ ಮಾಡಕ್ ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಬೇಕಾ? ಬೇರೆ ಹಿಡ್ಕೊ ಅಂದ್ರೆ ಪೂರ್ತಿ ಕೈಯ ಹಿಡ್ಕೊಂಡ್ ಬಿಟ್ಯಾ? ನಿನ್ ಪ್ರೀತಿ ಮಾಡಿರೋದು ನಿನ್ ಕೈ ಹಿಡಿಯೋಕೆ, ಬೆರ್ಲಿ ಹಿಡಿಯೋಕಲ್ಲ. ನಿನಗ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ವಲ್ಲ? ನೀನು ಸಣ್ಣ ಕೇಳಿದ್ರೆ ಹೇಗೆ? ನಾನು ಇನ್ನು ಪ್ರಿಪೇರ್ ಆಗಿಲ್ಲ. ಪ್ರಿಪೇರ್ ಆಗ್ಬೇಕಾ? ಹ್ಮ್ ಪ್ರೀತಿ, ಮಾಡಕ್ಕೂ ಮೂಡೇ ಬರಲ್ಲ. ಹಾಗಾದ್ರೆ ನಿಮ್ ಫೇಸ್ ಇನ್ಸ್ಪೈರ್ ಆಗ್ತಿಲ್ವಾ? ಅಯ್ಯಯ್ಯೋ ಹಾಗಲ್ಲ, ನನ್ಗೆ ನಾಚಿಕೆ ಆಗ್ತಾ ಇದೆ.
ಒಂದೇ ಒಂದು ಮುತ್ತು ಕೊಡ್ಲಾ ನಾಚಿಕೆ ಎಲ್ಲ ಬೆಂಗಳೂರಿಂದ ಆಚೆ ಓಡೋಗುತ್ತೆ. ಬೇಡ ಬೇಡ, ಪ್ಲೀಸ್ ಬರಬೇಡ, ಅಲ್ಲೇ ಕೂತ್ಕೋ. ಓಕೆ, ಚಾಯ್ಸ್ ಇಸ್ ಯರ್ಸ್. ಅಲ್ಲಾಡ್ಬೇಡ, ಅಲ್ಲೇ ಕೂತ್ಕೋ. ಅಲ್ಲಾಡ್ಬೇಡ ಅಂತ ಹೇಳ್ತಿದ್ದೀನಿ, ನನ್ನ ಪೇಂಟಿಂಗ್ ತೊಂದರೆ ಆಗುತ್ತೆ. ಗುಡ್ ಬಾಯ್. ಪೇಂಟಿಂಗ್ ಹುಚ್ಚು ಎಲ್ಲಿ ತನಕ ಬಂದಿದೆ ಅಂತ. ಗುಡ್ ಬಾಯ್. ಸೇಮ್ ನಿನ್ ತರನೆ. ವಾಟ್ ಯು ಸೇ, ಇಸ್ಂಟ್ ಇಟ್ ಬ್ಯೂಟಿಫುಲ್? ಜಾಣಮರಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಆಗೋಗುತ್ತೆ, ಪ್ಲೀಸ್ ವೇಟ್ ನಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹಲೋ, ಎಸ್ ಸರ್, ಐ ವಿಲ್ ಬಿ ದೇರ್ ವಿತ್ ಇನ್ 10 ಮಿನಿಟ್ಸ್ ಸರ್. ಎಸ್ ಸರ್, ಐ ಟಾಕ್ ಟು ಯು ಲೇಟರ್. ಮಿಸ್ಟರ್ ರಾಥೋಡ್, ಈ ವಾರದಲ್ಲಿ ಮೂರು ಕಡೆ ಬಾಂಬ್ ಬ್ಲಾಸ್ಟ್ ಆಗಿದೆ, ಎರಡು ಕಿಡ್ನಾಪ್ ಆಗಿದೆ. ಮಾಫಿಯಾದವರು ಪೊಲೀಸ್ನವರಿಗೆ ಫೋನ್ ಮಾಡ್ತಾ ದೀಪಾವಳಿ ಆಚರಿಸ್ತಾ ಇದ್ದಾರೆ. ಪೇಪರ್ನವರು ನಮ್ಮನ್ನ ಬಾಯ್ಗೆ ಬಂದ ಬೈದು ಬರಿತಾ ಇದ್ದಾರೆ. ಆಯ್ಸೆ, ನಿಮಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟನಲ್ಲ, ಇದುವರೆಗೂ ಏನ್ ಮಾಡಿದಿರ ನೀವು? ಐ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ ಸರ್. ನನಗೊಂದು ಸ್ಟ್ರಾಂಗ್ ಡೌಟ್ ಇದೆ, ನಮ್ಮ ಡಿಪಾರ್ಟ್ಮೆಂಟ್ನಿಂದಲೇ ಯಾರೋ ಆ ಮಾಫಿಯಾ ಗ್ಯಾಂಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸರ್. ರೀ, ತಪ್ಪಿಸ್ಕೊಳಕ್ಕೆ ಏನನ್ನ ಹೇಳಬೇಡಿ, ನಮ್ಮ ಡಿಪಾರ್ಟ್ಮೆಂಟ್ ಮೇಲೆ ಅದು ಹೇಗ್ರಿ ಅನುಮಾನ ಪಡ್ತೀರಾ? ಮೊನ್ನೆ ಅಮ್ಯುನಿಷನ್ ಎಕ್ಸ್ಚೇಂಜ್ ಆಗ್ತಾ ಇದೆ ಅಂತ ಮೆಸೇಜ್ ಬಂತು. ನಾನು ಅಲ್ಲಿಗೆ ಹೋದಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವು ಚಾರ್ಜ್ ಮಾಡಿದ್ವಿ, ತಪ್ಪಿಸ್ಕೊಂಬಿಟ್ರು. ಪ್ರತಿ ಸಾರಿನೂ ಹೀಗೆ ಆಗ್ತಾ ಇದೆ ಸರ್. ಇದರಿಂದ ಗೊತ್ತಾಗುತ್ತೆ ನಮ್ಮ ಡಿಪಾರ್ಟ್ಮೆಂಟ್ನವರೇ ಯಾರು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ. ಐ ಸೀ. ಯಾರ ಮೇಲೆ ಡೌಟ್ ನಿಮಗೆ? ಅದೇ ಸರ್, ಗೊತ್ತಾಗ್ತಾ ಇಲ್ಲ. ಮತ್ತೆ ಅದೇ ಆನ್ಸರ್. ಐ ಆಮ್ ಸಿಕ್ ಆಫ್ ದಿಸ್ ಮಿಸ್ಟರ್ ರಾಥೋಡ್. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ ರೀ. ಆದಷ್ಟು ಬೇಗ ಕಲ್ಪೇಟ್ನ ಕಣ್ಣಿಡಿದು ಮಾಹಿತಿ ಕೊಡ್ಬೇಕು, ಇಲ್ಲ ಹೋದ್ರೆ ಈ ಜವಾಬ್ದಾರಿನ ಬೇರೆಯವ್ರು ವಹಿಸಬೇಕಾಗತ್ತೆ. ಎಸ್ ಸರ್. ಸರ್, ನನ್ನ ಕೆಲಸದ ವಿಷಯ, ಇನ್ನೂ ಎರಡೇ ದಿನ ಉಳಿದಿರೋದು. ಜೋಬಲ್ ಬೇರೆ ಇಷ್ಟೇ. ಬಿ ಆರ್ ಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು ಸರ್. ನಾನು ಕೊಟ್ಟಿ 10 ಡೇಸಲ್ಲಿ, ಇನ್ನೂ ಒಂದಿನ ಬಾಕಿ ಇದೆ, ಅಷ್ಟು ಬೇರೆ ಕೆಲಸ ಕೊಡಿಸ್ಬಿಡ್ತಿದ್ರಲ್ಲ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕೆಲಸ ಮಾಡ್ತೀಯಾ? ಏನ್ ಸರ್ ಹಿಂಗೆ ಕೇಳ್ಬಿಟ್ರಿ, ನನಗೆ ಈಗ ತಾನೇ ಲವ್ ಬೇರೆ ಸೆಟ್ ಆಗಿದೆ. ಅವಳು ಹೆಂಗಿದ್ದಾಳು ಗೊತ್ತಾ ಸರ್? ಕಣ್ ತೊಳ್ಕೊಂಡು ನೋಡ್ಬೇಕು ಸರ್ ಅವಳನ್ನ. ಈ ಭೂಮಿಗೆ ಪ್ರೊಡ್ಯೂಸ್ ಮಾಡಿದ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್. ಶಟ್ ಅಪ್. ನನಗೆ ಲವ್ ಗಿವ್ ಇಂತ ಬೇಜವಾಬ್ದಾರಿ ಮಾತುಗಳು ಬೇಕಾಗಿಲ್ಲ ಸರ್. ನೀವು ನನ್ನ ಗಾಡ್ ಫಾದರ್, ನಿಮ್ಗೆ ನನ್ನ ಎಲ್ಲ ವಿಷಯನೂ ಹೇಳಬೇಕು. ನಾಳೆ ನನ್ನ ಲವರ್ ಅಪ್ಪ, ಅದೇ ನಮ್ಮ ಮಾವ, ನೀನೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೇಳ್ಕೋಬೇಕು ಸರ್. ಆ ರೇಂಜಲ್ಲಿ ಕೆಲಸ ಕೊಡಿ ಸರ್, ಮಾಡ್ತೀನಿ. ಕೊಡ್ತೀನಿ, ಆ ಥರದ್ದೇ ಕೆಲಸ ಕೊಡ್ತೀನಿ. ಏನ್ ಕೆಲಸ ಸರ್? ಒಂದ್ ದಿವಸ ನೀನೊಬ್ಬ ಕಾನ್ಸ್ಟೇಬಲ್ಗೆ 100 ರೂಪಾಯಿ ಕೊಟ್ಟು ನಾನೆಲ್ಲಿದ್ದೀನಿ ಅಂತ ತಿಳ್ಕೊಂಡೆ ಅಲ್ಲ? 100 ರೂಪಾಯಿ ಕೊಟ್ಟಿದ್ದಕ್ಕೆ ನೀವ್ ಎಲ್ಲಿದ್ರ ಅಂತ ಹೇಳಿದ್ರು, ಇನ್ನೊಂದು 100,000 ರೂಪಾಯಿ ಹೊಡೆದ್ ಬಿಟ್ರೆ ನಿಮ್ ಡಿಪಾರ್ಟ್ಮೆಂಟ್ ಸೀಕ್ರೆಟ್ಸ್ ಎಲ್ಲ ಹೇಳ್ಬಿಡ್ತಾರೆ. ನೀನ್ ಹೇಳ್ದಾಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲವರು ದುಡ್ಡುಗೆ ಆಸೆ ಪಟ್ಟು ಒಂದು ಮಾಫಿಯಾ ಗ್ಯಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ನಿನಗೆ ಸಲೀಮ್ ಡಿ ಕಿಶೋರ್ ಗೊತ್ತಾ? ನಮ್ ದೇಶದಲ್ಲಿ ಈ ಒಳ್ಳೆಯವ್ರಿಗಿಂತ ಈ ಕೆಟ್ನನ್ ಮಕ್ಕಳು ಟೆರೆಸ್ ಗಳ ಚೆನ್ನಾಗ್ ಗೊತ್ತು. ಹೆಸರು ಕೇಳಿದೀನಿ, ಪೇಪರ್ನು ಓದಿದ್ದೀನಿ ಸರ್. ಅಪ್ಪಿ ತಪ್ಪಿ ನೀವು ನಮ್ಮನ್ನೆಲ್ಲ ತಗಲಾಕ್ ಬಿಡ್ಬೇಡಿ. ನೀನ್ ಆ ಗುಂಪಿಗೆ ಸೇರ್ಬೇಕು ಸರ್. ಏನ್ ಮಾತಾಡ್ತಿದ್ರ ಸರ್ ನೀವು? ನಮ್ ಪೊಲೀಸ್ ಇನ್ಫಾರ್ಮರ್ ಆಗಿ ಸೇರ್ಬೇಕು, ಅವ್ರ ವಿಷಯಗಳನ್ನ
ಪಿನ್ ಟು ಪಿನ್ ಡೀಟೇಲ್ ಆಗಿ ನನಗೆ ಹೇಳಬೇಕು. ಮಾಡ್ತೀಯಾ? ನಾನು ಮಾಡೋ ಕೆಲಸ ನನ್ನ ಲವರ್ಗೂ ಅವ್ರ ಅಪ್ಪನಿಗೂ ಖುಷಿ ಕೊಡುತ್ತೆ ತಾನೆ? 100% ಖುಷಿ ಕೊಡುತ್ತೆ. ಹಾಗಾದ್ರೆ ಮಾಡ್ತೀನಿ ಸರ್. ಗುಡ್ ಶಿವ, ದಿಸ್ ಅ ಲೈಫ್ ಅಂಡ್ ಡೆತ್ ಕ್ವಶನ್. ಒಂದ್ ಚೂರ್ ಡೌಟ್ ಬಂದ್ರು ನಿನ್ ಜೀವ ನಿನ್ ಕೈಲಿರೋದಿಲ್ಲ. ಇಟ್ಸ್ ವೆರಿ ರಿಸ್ಕಿ. ನನ್ನ ಲೈಫ್ ರಿಸ್ಕ್ ಅಲ್ಲಿ ಕಳೆದಿದ್ದೀನಿ. ಇದೆಲ್ಲ ರಿಸ್ಕ್ ಅಲ್ಲ ಸರ್, ಥ್ರಿಲ್. ಗುಡ್, ಈಗಲೇ ನಾನು ನಿನ್ ಡ್ಯೂಟಿ ಸ್ಟಾರ್ಟ್. ಆದ್ರೆ ಒಂದು, ನಮ್ಮಿಬ್ರನ್ ಬಿಟ್ಟು ಮೂರನೇ ಅವ್ರಿಗೆ ವಿಷಯ ಗೊತ್ತಾಗಬಾರ್ದು. ನಿನ್ ಲವರ್ ಕೂಡ ಪ್ರೊಫೆಷನಲ್ ಸೀಕ್ರೆಟ್ ಅಂಡ್ ಇಟ್ಸ್ ಅ ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಓಕೆ? ಮಾತ್ ಕೊಟ್ಮೇಲೆ ಮುಗೀತು. ಬಲಗೈ ಮಾಡೋ ಕೆಲಸ ಎಡಗೈ ಗೊತ್ತಾಗಲ್ಲ. ಜೆಂಟಲ್ಮ್ಯಾನ್ಸ್ ಅಗ್ರಿಮೆಂಟ್. ಬಿ ಹ್ಯಾಪಿ ಸರ್, ನೋ ಬಿ ಪಿ, ಬಿಂದಾಸ್ ಆಗಿರ್ಬೇಕು. ಗುಡ್, ವೆರಿ ಗುಡ್. ಇವತ್ತು ನಾನು ಫುಲ್ ದಿಲ್ ಖುಷ್, ಯಾಕೆಂದ್ರೆ ನಿನ್ನೆವರೆಗೂ ಪೊಲೀಸ್ನವರು ನನ್ನಿಂದ ಬಿದ್ದಿದ್ರು. ಈ ಕಳ್ಳ ಪೊಲೀಸ್ ಜೂಟಾಟಾಡಿ ನನಗೂ ಬೇಜಾರಾಗೋಗಿತ್ತು ಸರ್. ಇವತ್ತು ನಾನ್ ಪೊಲೀಸ್ನವ್ರ ಜೊತೆ ಸೇರಿ ಕಳ್ಳರು ನಡೀತಿದ್ದೀನಿ ಅಂದ್ಮೇಲೆ ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವಿಲ್ಲ ರೀ, ಏಂ ರೆಡ್ಡಿ ಗಾರು? ಓ ಕಿಟಣ, ನಮಸ್ಕಾರ. ಕರ್ನಾಟಕಕ್ಕೆ ಬಂದ್ ಬೇಜಾನ್ ಕಮಾಯ ಬೊಂಬಾಟ್ ಬಿಸ್ನೆಸ್? ಏನ್ ಬಿಸ್ನೆಸ್ ಏನೋ ಕಿಟಣ, ರಿಜಿಸ್ಟ್ರೇಷನ್ ಎಲ್ಲ ನಿಂತು ಹೋಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತೂ ಬಿದ್ದೆ ಹೋಗಿದೆಯಲ್ಲಪ್ಪ. ಬೇಡ ಕಿಟಣ, ಏನು ಮಾಡ್ಬೇಡ ಕಣಯ್ಯ. ನಿನಗೆ ಕೊಟ್ಟಿ ಟೈಮ್ ಮುಗ್ದೋಯ್ತು, ಡಾಕ್ಯುಮೆಂಟ್ಸ್ ಕೇಳು, ಕೊಡ್ಲಿಲ್ಲ ಅಂದ್ರೆ ಮುಗಿಸ್ಬಿಡು ಅಂತ ಹೇಳಿದಾರೆ. ಅಲ್ಲ ಕಿಟಣ, ಹೆಬ್ಬಾಳ್ ಸೈಟ್ಗಳನ್ನೂ ಬಿಟ್ಕೊಟ್ಟೆ, ಎಲೆಕ್ಟ್ರಾನಿಕ್ ಸಿಟಿ ಸೈಟ್ಗಳನ್ನೂ ಬಿಟ್ಕೊಟ್ಟೆ, ಈ ಅಪಾರ್ಟ್ಮೆಂಟ್ ಅಲ್ಲಿ 4 ಫ್ಲೋರ್ಗಳನ್ನು ಬಿಟ್ಕೊಟ್ಟೆ. ಪೂರಾ ಬಿಲ್ಡಿಂಗ್ ನ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಕಿಟಣ? ನೀನ್ ತಂದ್ ಕೊಡೋದು ಬೇಡ, ನಾವ್ ಇಸ್ಕೊಳ್ಳೋದು ಬೇಡ, ನಿನ್ನ ಮೇಲೆ ಕಳಿಸಿ ನಾವೇ ತಗೋತೀವಿ. ಹೊಡ್ಬಿಟ್ಟಿಯಾ? ತಪ್ಪ ಹೊಟ್ಟೆಕಣ, ನೀನ್ ಹೊಡಿಯೋಕ್ ಮುಂಚೆ ನಾ ಹೊಡೆದ್ರೆ ಅದ್ರ ಔಡಿಸಮ್, ನೀವ್ ಹೊಡೆದಾದ್ಮೇಲೆ ನಾನು ಹೊಡೆದ್ರೆ ಹೀರೋಯಿಸಮ್. ನೀನೇನ್ ದೊಡ್ಡ ಪಂಡ? ಕೈ ಕೊಡು. ಹುಚ್ಚು ನನ್ನ ಮಗನಪ್ಪ. ಏನ ದೊಡ್ಡ ದಾರಾಸಿಂಗ್ ತರ ಲುಕ್ ಕೊಡ್ತಾ ಇದೀಯಾ? ನೀನ್ ಎಷ್ಟಾದ್ರೂ ಹೊಡಿಯಮ್ಮ, ನಾ ಹೊಡ್ಸ್ಕೊಂತೀನಿ. ಆದ್ರೆ ನಾ ಒಂದೇ ಒಂದು ಹೊಟ್ಟೆ ಏನೋ ತಿಂತೀಯ, ಎಷ್ಟು ಹೊಡೆದ್ರು ಮಾತಾಡ್ತೀಯಲ್ಲ. ಮೊದಲು ಗಾಂಧಿಗಿರಿನಮ್ಮ, ನಡೀಲಿಲ್ಲ. ದಾದಾಗಿರಿ. ಮೇಲೆ
ಏಯ್ ನಮ್ ಬಾಸ್ ಕೇಕ ಹೊಡೆದೆ ಡೈರೆಕ್ಟ್ ಆಗಿ ಮ್ಯಾಟರ್ ಬಂದೆ ಗುಡ್ ಬಾಯ್ ಡಿ ಹತ್ರ ಕರ್ಕೊಂಡು ಹೋಗೋ ಹೇಳ್ತೀನಿ ನನ್ನನ್ನ ಡಿ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿದ್ನಲ್ಲ ಏನಾಯ್ತು ನಾಳೆ ಸರ್ ಒಂದೇ ಒಂದ್ ಗುನ್ನ ಕೊಟ್ಟೆ ಕಳೆದೋಗ್ಬಿಟ್ಟ ಮೈಂಡ್ ಬ್ಲಾಕ್ ಆಗಿದೆ ಎದ್ದಳಕ್ಕೆ ಮಿನಿಮಮ್ ಮೂರು ದಿನ ಬೇಕು ಸರ್ ಯಾರು ನೀನು ನಿಮ್ ಫ್ಯಾನ್ ಬಾಸ್ ಕೆಲವರಿಗೆ ಈ ಸಿ ಎಂ ಪಿ ಎಂ ಫಿಲ್ಮ್ ಸ್ಟಾರ್ಸ್ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗ್ಬೇಕು ಅಂತ ಇಷ್ಟ ಇರುತ್ತೆ ಆದ್ರೆ ನನಗೆ ನಿಮ್ ತರ ನಿಮ್ ತರ ಡಾನ್ ಆಗ್ಬೇಕು ಅಂತ ಇಷ್ಟ ಅದಕ್ಕೆ ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಬಾಸ್ ಈ ಚಪ್ಪರ್ ನನ್ ಮಗ ಒಂದ್ ವರ್ಷದಿಂದ ನೀನ ಪರಿಚಯ ಮಾಡಿಸು ಅಂತ ಕೇಳಿದಕ್ಕೆ ಮಾಡಿಸ್ತೀನಿ ಅಂತ ಕಾಗೆ ಹರಿಸ್ತಿದ್ದ ನಾನು ಸುಮ್ಮನೆ ಇದ್ದೆ ನನ್ ಕೈ ರೋಲ್ ಕಾಲ್ ಮಾಡ್ತಿದ್ದ ಬಾಸ್ ಅದಕ್ಕೆ ಇವತ್ತು ಡಿ ಹತ್ರ ಕರ್ಕೊಂಡೋಗಿ ನನ್ನನ್ನ ಪರಿಚಯ ಮಾಡಿಸು ಅಂತ ಕಂಡೀಷನ್ ಹಾಕಿದಕ್ಕೆ ಅವನೇನಂದ ಗೊತ್ತಾ ನೀನ್ ಡಿ ಅಂತ ಪುಡಂಗಿನ ಅಂದ ತಡ್ಕೊಳಕಲ್ಲ ಒಂದ್ ಕೊಟ್ಟೆ ಅಲ್ಲೇ ಫ್ಲಾಟ್ ನೀನ ಫ್ಯಾನ್ ಅಂತ ಹೇಗ್ ನಂಬೋದು ನೀವ್ ನಂಬಲೇಬೇಕು ನಿಮ್ ಹೆಸರನ್ನ ನನ್ ಕೈ ಮೇಲೆ ಅಚ್ಚ ಹಾಕ್ಸ್ಕೊಂಡಿದ್ದೀನಿ ಡಿ ಅಂತ ಬಾಸ್ ನಾನು ನಿಮ್ ಫ್ಯಾನ್ ಆಗಿದ್ದು ಇಲ್ಲಿ ನೋಡಿ ಎದೆ ಮೇಲುಡಿ ಎದೆ ಒಳಗುಡಿ ಇದನ್ನ ಅಲ್ಸಕ್ಕಾಗಲ್ಲ ಈ ನಿಮ್ ಸೋಡಾ ಸಾರ ಆಸಿಡ್ ಏನ್ ಹಾಕಿದ್ರೆ ಅಲ್ಸಕ್ಕಾಗಲ್ಲ ನಾನು ಸತ್ರು ಇದು ನನ್ನ ಜೊತೆ ಬರುತ್ತೆ ಈಗ ಗೊತ್ತಾಯ್ತಾ ಬಾಸ್ ನಾ ನಿಮ್ಗೆಂತ ಫ್ಯಾನ್ ಅಂತ ಇನ್ನೂ ನಂಬಿಕೆ ಬರ್ಲಿಲ್ವಾ ಏಕಲವ್ಯನ್ ತರ ನನ್ನೇ ಪೂಜಿಸ್ತಾ ಅಭಿಮಾನಿಸ್ತಾ ಇದೀಯಾ ತಗೋ ಅವನು ಬೆರಳು ಕೊಟ್ಟ ನೀನ್ ನನಗೆ ಬಲ್ಗೈ ಕೊಡು ಶೂಟ್ ಮಾಡು ಶೂಟ್ ಹೆದರ್ ಬಿಟ್ಟ ಕಾಂಜಿ ಪಿಂಜಿ ನನ್ ಮಕ್ಳ ಯಾವನು ಸ್ಟಡಿ ಇಲ್ವಲ್ರು ಅಲ್ಲ ಯಾವನೋ ಗೊತ್ತಿದ್ದಿರೋ ವ್ಯಕ್ತಿ ನಿಮ್ ಜಾಗ ಬಂದಿದ್ರೆ ಅಂದ್ಮೇಲೆ ಯಾವ ರೇಂಜ್ ಅಲ್ಲಿ ಅಲರ್ಟ್ ಆಗಿರ್ಬೇಕು ಹೈ ಏನ್ ಬಾಸ್ ಬಾರ್ ನಲ್ಲಿ ಇರೋನ್ನೆಲ್ಲ ಬಾಡಿ ಗಾರ್ಡ್ ಮಾಡ್ಕೊಂಡ್ರೆ ಇದೇ ಆಗೋದು ಯಾಕೆ ಬಾಸ್ ಟೆನ್ಷನ್ ಆಗ್ಬಿಟ್ರ ನಾನೆಲ್ಲ ನಿಮ್ ಶೂಟ್ ಮಾಡ್ತೀನ ನಾನು ನಿಮ್ ಅಭಿಮಾನಿ ಬಾಸ್ ನಿಮ್ ಫ್ಯಾನು ಶೂಟ್ ಮಾಡ್ಕೋ ರೂಟ್ ಚೇಂಜ್ ಮಾಡ್ಬೇಡ ಗುರಿ ಮಿಸ್ ಆಗಲಿಲ್ಲ ನಾನೇ ಬೇಕು ಅಂತ ಮಿಸ್ ಮಾಡ್ಕೊಂಡೆ ಕೈ ಕಳ್ಕೊಂಡು ನಿಮ್ ಸೇವೆ ಮಾಡಿದೆ ಒಂದ್ ಬೆಗ್ಗರ್ ತರ ಸೈಡ್ಲಿ ಕೂತಿರೋ ಬದಲು ಈ ಬಾಡಿನ ನಿಮ್ಗೆ ಒಪ್ಸ್ಬಿಟ್ರೆ ಹೇಗೂ ನಿಮ್ಮ ನೋಡಾಯ್ತು ನನ್ ಜಿಂದಗಿ ಸಾರ್ಥಕ ಆಯ್ತು ಅದಕ್ಕೆ ಒಂದೇ ಒಂದ್ ಬುಲೆಟ್ ಉಳಿಸಿದೀನಿ ತಗೊಳ್ಳಿ ಬಾಸ್ ನೀವೇ ನಿಮ್ ಕೈಯರ ನನ್ನ ಶೂಟ್ ಮಾಡಿ ತಗೊಳ್ಳೆ ಕಮಾನ್ ಶೂಟ್ ಮಿ ನಿನ್ನಂತ ಪವರ್ಗೋಸ್ಕರ ನಾನು ಇಷ್ಟು ದಿವಸ ಕಾಯ್ತಾ ಇದ್ದೆ ನೀ ನಂಗೆ ಇಷ್ಟ ಆಗ್ಬಿಟ್ಟೆ ತುಂಬಾ ಇಷ್ಟ ಆಗ್ಬಿಟ್ಟೆ ಇನ್ಮೇಲಿಂದ ನೀನೇ ನಂಗೆ ರೈಟ್ ಹ್ಯಾಂಡ್ ಒಪ್ಪದೆ ನಿನ್ನ ಐ ಆಮ್ ಹ್ಯಾಪಿ ಸರ್ ನೀವೇನೋ ಒಪ್ಕೊಂಡಿದ್ದೀರಾ ಇದೇ ತರ ನನ್ನ ಲವರು ಅವ್ರ ಅಪ್ಪ ಒಪ್ಕೊಂಡ್ಬಿಟ್ರೆ ಸಾಕು ಎನಫ್ ನೋಡು ಕೆಲಸದ ವಿಷಯ ಮಾತಾಡುವಾಗ ಈ ಲವರ್ಸ್ ಮ್ಯಾಟರ್ ಐ ಡೋಂಟ್ ಲೈಕ್ ಸರ್
ನಾನು ಈ ಕೆಲಸ ಮಾಡ್ತಿರೋದು ನನ್ನ ಲವರ್ಗೋಸ್ಕರ. ಅದು ನಿಮಗೂ ಚೆನ್ನಾಗಿ ಗೊತ್ತು. ಅವಳು ತುಂಬಾ ದಿವಸದಿಂದ ನೀನ್ ಏನ್ ಕೆಲಸ ಮಾಡ್ತಿದ್ಯಾ ಏನ್ ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಇದ್ದಾಳೆ. ಹೇಗೂ ಇವರೆಗೂ ಮೇಂಟೈನ್ ಮಾಡಿದೀನಿ. ಇನ್ ಸಿಕ್ಕಿದ್ರೆ ಮಾತ್ರ ಬಿಡೋದಿಲ್ಲ. ನಾನು ಏನ್ ಹೇಳಿ ಸರ್? ನೀನ್ ಏನ್ ಹೇಳ್ತೀಯೋ ಏನ್ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಸೀಕ್ರೆಟ್ ಮಾತ್ರ ಆಚೆ ಬರಬಾರ್ದು. ನೀವೇನೋ ಮಾಮೂಲಿಯಾಗಿ ಹೇಳ್ಬಿಡ್ತೀರಾ ಶಿವು. ನಿನ್ ಕೆಲಸನ ಸಕ್ಸಸ್ ನೀ ಮಾಡು, ನಿನ್ ಲವ್ ಅನ್ನ ಸಕ್ಸಸ್ ಮಾಡೋ ಜವಾಬ್ದಾರಿ ನನಗ್ ಬಿಡು. ಈ ಮಾತ್ ಸಾಕು ಸರ್. ಇಪ್ಪತ್ತೈದು ಸಾವಿರ ನಿನ್ ಸಂಬಳ ಪ್ರತಿ ತಿಂಗಳು ಬರ್ತಾನೆ ಇರುತ್ತೆ, ತಗೋ. ಆರ್ ಯು ಹ್ಯಾಪಿ? ವೆರಿ ವೆರಿ ಹ್ಯಾಪಿ ಸರ್. ಹುಷಾರಾಗಿರು, ಸ್ವಲ್ಪ ಡೌಟ್ ಬಂದ್ರು ನಿನಗೆ ಡೇಂಜರ್. ನೋ ಟೆನ್ಷನ್ ಸರ್, ಬಿ ಹ್ಯಾಪಿ, ನೋ ಬಿಪಿ. ಗುಡ್, ವೆರಿ ಗುಡ್. ಯಾಕೆ ಗಿಫ್ಟ್? ನನ್ನ ಲವರ್ಗೆ ಗಿಫ್ಟ್ ಕೊಡ್ಬೇಕು ಅನ್ಸ್ತು, ಅದಕ್ಕೆ. ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅಂತ ಖುಷಿ ಏನು? ಅದು ಸೀಕ್ರೆಟ್. ಥ್ಯಾಂಕ್ಸ್. ಓಕೆ, ನೆಕ್ಲೆಸ್ ಕೊಟ್ಟಿದ್ದಕ್ಕ ಮತ್ತೆ ಈ ಪ್ರೀತಿಗೆ ಪ್ರೀತಿನ ಅರ್ಥ ಮಾಡಿಸಿದ್ದಕ್ಕೆ. ಐ ಲವ್ ಯು. ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಎಂಥ ನೋರು ಹಸಿಯಾರು ತಂದರು ಈ ಪ್ರೀತಿ. ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ. ನೀ ಕೊಟ್ಟ ಕಾಣಿಕೆ ಹಿಂಗೆ ಬಚ್ಚಿಟ್ಟು ನನ್ನೊಳಗೆ ನನಗೆ ಎಂದೆಂದಿಗೂ. ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಥ ನೋರು ಆಸೆ ಯಾರು ತಂದರು ಈ ಪ್ರೀತಿ. ಬಚ್ಚಿ ಗೂಡಿನಲ್ಲಿ ಕಟ್ಟು ಮುಚ್ಚಿ ಬೋಲೆ ನಿಂಗಾಗ
ಗೀಚಿದರು ಹೇಳಲು ಆಗದು ಪ್ರೀತಿಯೇ ಅಂತದು ಕುಬ್ಬಚ್ಚಿ ಗುಡಿನಲ್ಲಿ ಕದ್ದು ಮುಚ್ಚಿ ಅದನ್ನ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಇಂಥ ನೋರು ಹಸಿಯಾರು ತಂದೋರು ಈ ಪ್ರೀತಿಲಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಅದನ್ನ ನಾವು ಅಲ್ಲಿ ಕುಚ್ಚಿ ಕುಚ್ಚಿ ಗೋಡಿನಲ್ಲಿ ಮೊನ್ನೆ ಕೊಟ್ಟು ಹೊಡ್ತಿಕ್ಕೆ ನೀನ್ ನಾಲ್ಕು ದಿನ ಎದಲಲ್ಲ ಅನ್ಕೊಂಡೆ ನೀನಂತ ಬಾಸ್ ಹೇಳ್ತೀನಿ ನೀ ಎದ್ದಿದ್ದೆ ಹೇಳಕ್ಕೆ ಯಾಕೆ ಹೊಡೆದೆ ಅವನಿಗೆ ಹಲ್ಕಟ್ ನನ್ ಮಗ ಅದಕ್ಕೆ ಹೊಡೆದೆ ಸುಟ್ಟು ಬಿಸಾಕ್ಬೇಕಿತ್ತು ನಮ್ ಗ್ಯಾಂಗ್ ಅಲ್ಲಿ ಹಲ್ಕಟ್ಗಳು ಯಾರು ಇರಬಾರ್ದು ಜುಟ್ಟು ನನ್ ಮಗ ಬಿಡಿ ಬಾಸ್ ಬಜಾರ್ ಅಲ್ಲಿ ನಿಮ್ ಆಪೋಸಿಟ್ ಆಗಿ ನಿಂತ್ಕೋಬೇಕು ಅಂತ ಬೇಜಾನ್ ಹುಡುಗರು ಕಾಯ್ತಾ ಇದಾರೆ ಡೀನ ಡೀಲ್ ಮಾಡ್ಬೇಕು ಅಂತ ಸ್ಕೆಚ್ ಆಗ್ತಾ ಇದಾರೆ ಅರ್ಥ ಆಗ್ಲಿಲ್ವಾ ಬಾಸ್ ಡಿ ಹಿಂದಿಕ್ಕಿರೋ ಎ ಬಿ ಸಿ ಡಿ ಮುಂದಿಕ್ಕಿರೋ ಎಕ್ಸ್ ವೈಸೈಡ್ ಯಾರು ಇರಬಾರ್ದು ಓನ್ಲಿ ಡಿ ಡಿ ಒಗ್ನೆ ಅಂಡರ್ ವರ್ಲ್ಡ್ ಡೌನ್ ಆಗಿರ್ಬೇಕು ಅಂದ್ರೆ ಈ ಏರಿಯಾ ಏರಿಯಾಗಿರೋ ನಿಮ್ ಆಪೋಸಿಟ್ ಪಂಟ್ರಿಗಳನ್ನೆಲ್ಲ ಎತ್ಬಿಟ್ರೆ ಮುಂದಕ್ಕೆ ಬೆಳೆಯೋ ಪುಡಿ ಪೋಕರಿಗಳಿಗೆ ಮೀಟರ್ ಆಫ್ ಆಗೋಗುತ್ತೆ ನನಗೆ ಒಳ್ಳೇದು ಮಾಡೋದಕ್ಕೆ ಹೊರಟಿದ್ಯಾ ನಿನಗೇನು ಒಳ್ಳೇದು ಅನ್ಸುತ್ತೋ ಅದನ್ನೇ ಮಾಡು ಶಿವ ನಿನ್ನಂತವನ್ ಒಬ್ಬ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರೆ ದ ಹೋಲ್ ಬ್ಯಾಂಗ್ಲೂರ್ ಸಿಟಿ ವಿಲ್ ಬಿ ಹ್ಯಾಪಿ ಸರ್ ಫಸ್ಟ್ ನಾನ್ ಹ್ಯಾಪಿ ಆಗಿರ್ಬೇಕಲ್ವಾ ನನ್ ಲವರ್ ಫೋನ್ ಮೇಲೆ ಫೋನ್ ಮಾಡಿ ಅವ್ರ ಅಪ್ಪನ್ ಮೀಟ್ ಮಾಡಿಸ್ಬೇಕು ಬಾ ಅಂತ ಫೋರ್ಸ್ ಮಾಡ್ತಿದ್ದಾಳೆ ಶಿವು ನಿನ್ ಡ್ಯೂಟಿನ ಸರಿಯಾಗಿ ಮಾಡ್ತಾ ಇದೀಯಾ ನಾನ್ ನನ್ ಡ್ಯೂಟಿನ ಪರ್ಫೆಕ್ಟ್ ಆಗಿ ಮಾಡ್ತಾ ಇದೀನಿ ಇನ್ ಸ್ವಲ್ಪ ದಿನ ತಡ್ಕೊ ನಿನ್ನ ನಿನ್ ಲವರ್ನ ನಾನೇ ಒಂದ್ ಮಾಡ್ತೀನಿ ಓಕೆ ಸರ್ ನನಗೆ ಆ ಹುಡುಗಿ ಬಗ್ಗೆ ಟೆನ್ಷನ್ ಇಲ್ಲ ಸರ್ ಆದ್ರೆ ಅವ್ರಪ್ಪ ಕಲೆಕ್ಟರ್ ಆದ್ರು ಸಿಎಂ ಆದ್ರು ಕೊನೆಗ್ ಪಿ ಎಂ ಆದ್ರು ನಾನ್ ಹೇಳಿ ಒಪ್ಪಿಸ್ತೀನಿ ಒಪ್ಪಲಿಲ್ಲ ಅಂದ್ರೆ ಅವ್ರ ಅಪ್ಪನ ಎನ್ಕೌಂಟರ್ ಮಾಡಿ ಆ ಹುಡುಗಿನ ದತ್ತು ತಗೊಂಡು ನಿನ್ ಮದ್ವೆ ಮಾಡ್ತೀನಿ ನೀನ್ ಡಿ ಹತ್ರ ಮಾತ್ರ ಇದೆಯಾ ಇನ್ನೂ ಸಲೀಮ್ ಹತ್ರ ಹೋಗೇ ಇಲ್ವಲ್ಲ ಆದಷ್ಟು ಬೇಗ ಸಾಧಿಸ್ತೀನಿ ಸರ್ ಅವಸರ ಪಟ್ರೆ ಡೌಟ್ ಬರುತ್ತೆ ಅಂತ ನಾನೇ ಸುಮ್ಮನಿದ್ದೀನಿ ಸದ್ಯದಲ್ಲೇ ಸಲೀಮ್ ಬೆಂಗಳೂರಿಗೆ ಬರ್ತಿದ್ದೇನೆ ಅಂತ ಮೆಸೇಜ್ ಇದೆ
ಎನಿ ಕಾಸ್ಟ್ ಈ ಸಾರಿ ನಾನು ಅವನ್ನ ಹಿಡಿಲೇಬೇಕು. ಮಿಸ್ ಆದ್ರೆ ಸಲೀಂನ ಹಿಡಿಯೋಕೆ ಇನ್ ಚಾನ್ಸ್ ಇಲ್ಲ. ನಾನು ಹಿಡ್ಕೊಡ್ತೀನಿ. ಗುಡ್, ಆಲ್ ದ ಬೆಸ್ಟ್. ನಿನ್ ಗ್ಯಾಂಗ್ ಅಲ್ಲಿ ಪೊಲೀಸ್ ಇನ್ಫಾರ್ಮರ್ ಇದ್ದಾನೆ. ಏನ್ ನೀನ್ ಹೇಳೋದು? ಹೌದು ಡಿ, ನಾನೀಗ ಪೊಲೀಸ್ ಅಲ್ಲಿ ಇದ್ಕೊಂಡು ನಿನ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದೀನಲ್ಲ, ಅದೇ ತರ ನಿನ್ ಗ್ಯಾಂಗ್ ಅಲ್ಲಿ ಯಾರೋ ಪೊಲೀಸ್ ಗೆ ಇನ್ಫಾರ್ಮ್ ಮಾಡೋರಿದ್ದಾರೆ. ಯಾರು? ಹಲೋ ಹಲೋ, ಯಾಕೆ ಮಾತಾಡ್ತಾ ಇಲ್ಲ? ನಾನೇ ಡೈರೆಕ್ಟ್ ಆಗಿ ಬಂದ ಅಲ್ಲಿ ತೋರಿಸ್ತೀನಿ. ಹೇಗ ಬಾ, ಇಲ್ಲೇ ಶೂಟ್ ಮಾಡ್ಬಿ ಸಾಕ್ತೀನಿ. ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನಮ್ಮ ಗುಂಪಿನಲ್ಲಿ ಯಾವನೋ ಪೊಲೀಸ್ ಇನ್ಫಾರ್ಮರ್ ಇದ್ದಾನಂತೆ. ಅವನು ಯಾರು ಅಂತ 5 ನಿಮಿಷದಲ್ಲಿ ಗೊತ್ತಾಗತ್ತೆ. ಹಾಯ್ ಡಿ, ಹೇಳು ಯಾರು? ಯಾರು ಇವನ? ಅವನ ಇವನ? ಇವನ 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 ಶೂ ನೀನಲ್ಲ ತಾನೆ? ತಮಾಷೆ ಮಾಡ್ಬೇಡ ಡಿ. ಅವನ 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 ಮತ್ತೆ ಯಾರು? ಪೊಲೀಸ್ ಇನ್ಫಾರ್ಮರ್? ಹೌದು ಡಿ, ಇವನೇ. ನಾವು ಸ್ವಲ್ಪ ಯಾಮಾರಿದ್ರೆ ನಮ್ಮಿಬ್ರಿಗೂ ಒಂದು ಗತಿ ಕಾಣಿಸಿರೋ, ಅದಕ್ಕೆ ನಾನೇ ಎತ್ತುಬಿಟ್ಟೆ. ಇವನು ಅವತ್ತೇ ಹೇಳ್ದ, ನಾನು ನಂಬಲಿಲ್ಲ. ಬೈ ದ ವೇ, ನನ್ನ ರೈಟ್ ಹ್ಯಾಂಡ್ ಶಿವು ಅಂತ. ಹಲೋ ಹಲೋ ಡಿ, ನಾನಿಲ್ಲಿ ತುಂಬ ಹೊತ್ತಿದ್ರೆ ಡೇಂಜರ್, ದಯವಿಟ್ಟು ಇವರನ್ನು ನನ್ನ ಜೊತೆಲಿ ಕಳಿಸ್ಕೊಡು. ಟೇಕ್ ಹಿಮ್. ನಿಲ್ಸು, ಗಾಡಿ ನಿಲ್ಸು ಪ್ಲೀಸ್. ಶಿವು ದಮ್ಮಯ್ಯ, ನಿನ್ನ ಕೈ ಮುಗಿತೀನಿ, ಆ ರಿಮೋಟ್ ಕೊಟ್ಬಿಡು. ನಾನೇ ಪೊಲೀಸ್ ಇನ್ಫಾರ್ಮರ್. ನೋಡೋದ್ನಲ್ಲ, ನಾನು ಈಗಲೇ ನೋಡಿದ್ದು. ನೀನ್ ಡಿ ಇನ್ಫಾರ್ಮರ್ ಅಂತ? ನೀನು ಡಿ ಇಂದ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ.
ಕ್ಯಾಪ್ಸುಲ್ ಬಾಂಬ್ ನಿನ್ ಬಾಡಿ ಒಳಗೆ ಹೋಗಾಯ್ತು. ಈ ಬಟನ್ ಒತ್ತಿದ್ರೆ ನೀನು ಆ ಗೊಂಬೆ ತರ ಬ್ಲಾಸ್ಟ್ ಆಗೋಗ್ತೀಯ. ಬೇಡ ಬೇಡ ಪ್ಲೀಸ್, ನೀನೇ ಪೊಲೀಸ್ ಇನ್ಫಾರ್ಮರ್ ಅಂತ ಈಗ ನಾನು ಹೇಳಲ್ಲ. ಹೇಳ್ಬೇಕು ಆದ್ರೆ ಕಿಟ್ಟಿ ಹೆಸರು ಹೇಳ್ಬೇಕು. ಓಕೆ ಪ್ಲೀಸ್, ಆ ರಿಮೋಟ್ ಕೊಟ್ಬಿಡು, ರಿಮೋಟ್ ಕೊಟ್ಬಿಡು. ಆ ಕಿಟ್ಟಿನ ಇನ್ಫಾರ್ಮರ್ ಅಂತ ತೋರಿಸಿ ಶೂಟ್ ಮಾಡಿ ಸಾಯ್ಸಾಯ್ತಲ್ಲ, ಇನ್ನೇನು ನಿನಗೆ? ಯೋ, ಯಾಕೆ ಗುಲ್ಡು ನನ್ನ ಮಗ ನಿನಗೆ ಎಸ್ ಐ ಪೋಸ್ಟ್ ಕೊಟ್ಟಿದ್ದು? ನೀನು ಈ ಕೆಲಸಕ್ಕೆ ಲಾಯಕ್ಕಲ್ಲ. ರೇಸ್ ಕೋಸಲ್ಲಿ ಕುದುರೆಗೆ ಹುಲ್ಲು ಉರ್ಲಿ ತಿನ್ಸಿ ಲಾಯ ತೊಳೆಯಕ್ಕೆ ಲಾಯಕ್ಕು. ಯಾಕೆ ಒಳ್ಳೆ ದೇವ್ ಹಚ್ಕೊಂಡಂಗೆ ಹರಿಸ್ಕೊಂತಾ ಇದೀಯಾ? ಯಾರಾದ್ರೂ ಕ್ಯಾಪ್ಸ್ ಒಳಗೆ ಬಾಂಬ್ ಹಾಕಕ್ಕಾಗತ್ತಾ? ನಿನ್ ಬಾಯ್ಗೆ ಹಾಕಿದ್ದು ವಿಟಮಿನ್ ಪಿಲ್ಸ್, ಸ್ವಲ್ಪ ಸ್ಟ್ರೆಂತ್ ಬರ್ಲಿ ಅಂತ. ಓಹ್, ಆ ಗೊಂಬೆ ಹೇಗೆ ಬ್ಲಾಸ್ಟ್ ಆಯ್ತು ಅಂತನಾ? ಅದಕ್ಕೆ ಆಲ್ರೆಡಿ ಬಾಂಬ್ ಫಿಕ್ಸ್ ಮಾಡಿದ್ದೆ. ನೀನ್ ನನ್ನ ಫೂಲ್ ಮಾಡಿದ್ಯಾ? ನಾನು ನೀನು ಸುಮ್ಮನೆ ಬಿಡೋದಿಲ್ಲ. ಏನು, ಒಂದು ಕೂದಲು ಕಿತ್ಕೊಳಕಾಗಲ್ಲ. ಕಾಕಿ ಬಟ್ಟೆ ಹಾಕೊಂಡು ಕರ್ನಾಟಕನ ಹಾಳು ಮಾಡಕ್ಕೆ ಹೊರಟಿದಿರಲ್ಲ, ನಾವೇ ಪರವಾಗಿಲ್ಲ. ಸಿವಿಲ್ ಡ್ರೆಸ್ ಹಾಕೊಂಡು ಕರ್ನಾಟಕದ ಮರ್ಯಾದೆ ಕಾಪಾಡ್ತಿದೀವಿ. ಏಯ್, ನಿನ್ನಂತವ್ರನ್ನ ಬೇಕಾದಷ್ಟು ಜನ ನೋಡಿದೀನಿ, ನಡಿ ಮೊದಲು ನನ್ನ ಡ್ರಾಪ್ ಮಾಡು. ನಿನ್ ಪಿಕಪ್ ಮಾಡಕ್ಕೆ ನಿಮ್ ಮಾವ ಎ ಸಿ ಪಿ ಬಂದಿದ್ದಾನೆ ಅಲ್ವಾ? ಸರ್, ಅವನನ್ನು ಸಾಯಿಸೇ ಬಿಟ್ಟಲ್ಲ ಸರ್. ಕಾನೂನು ಪ್ರಕಾರ ಇವನ್ನ ಅರೆಸ್ಟ್ ಮಾಡಿದ್ರೆ ಈ ಕೆಟ್ಟ ರಾಜಕೀಯದಲ್ಲಿ ಮತ್ತೆ ಹೊರಗಡೆ ಬರ್ತಿದ್ದ. ಇಂಥ ದೇಶದ್ರೋಹಿಗಳಿಗೆ ಎನ್ಕೌಂಟ್ರಿ ಕರೆಕ್ಟ್. ಗೋ, ಯು ಗೋ. ಏನು ಇವತ್ತು ತುಂಬಾ ಖುಷಿಯಾಗಿದ್ಯಾ? ಮತ್ತೆ ಗಿಫ್ಟಾ? ಇವತ್ತು ನನ್ನ ಗಾಡ್ ಫಾದರ್ ಅನ್ನ ಹೊಗಳಿದ್ರು. ಐ ಆಮ್ ಸೋ ಹ್ಯಾಪಿ. ಅವರೇ ಹೊಗಳುವಂತ ಕೆಲಸ ನೀನ್ ಏನ್ ಮಾಡ್ದೆ? ಅದೊಂದು ವಿಷಯ ಮಾತ್ರ ಹೇಳಕ್ಕಾಗಲ್ಲ, ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ಓಕೆ, ಜೆಂಟಲ್ಮೆನ್ ಅಗ್ರಿಮೆಂಟ್ ಇರೋದು ಓನ್ಲಿ ಜೆಂಟಲ್ಮೆನ್ ಗಳಿಗೆ. ನಾನು ಜೆಂಟಲ್ ವುಮನ್, ನನ್ನ ಹತ್ರ ಹೇಳ್ಬೋದು ಪ್ಲೀಸ್. ನೀನ್ ವುಮನ್? ಇನ್ನು ವುಮನ್ ಆಗಿ ಟೈಮ್ ಇದೆ, ನೀನಿನ್ನು ಚಿಕ್ಕ ಹುಡುಗಿ, ಜಸ್ಟ್ ಯಂಗ್ ಗರ್ಲ್. ಎಷ್ಟು ನೀಟ್ ಆಗಿ ಟ್ರ್ಯಾಕ್ ಚೇಂಜ್ ಮಾಡ್ತೀಯ ನೋಡು. ಯಾವಾಗ ಕೇಳಿದ್ರು ಈಗ ಹೇಳಲ್ಲ ಅಂತ್ಯ. ಫೋನ್ ಮಾಡಿದ್ರೆ ಬಿಸಿ ಇದೀನಿ ಚಿನ್ನ, ನಾನು ಫೋನ್ ಮಾಡ್ತೀನಿ ಅಂತ ಐಸ್ ಇಡ್ತೀಯ. ನೀನ್ ಏನಂತ ಕೆಲಸ ಮಾಡ್ತಿರೋದು? ಅದನ್ನೆಲ್ಲ ಹೇಳಕ್ಕೆ ಟೈಮ್ ಬರುತ್ತೆ, ಹೇಳಿದಾಗ ನೀನೇ ಶಾಕ್ ಆಗ್ತೀಯ. ಶಾಕ್ ಆಗೋಷ್ಟು ಭಯಂಕರವಾದ ಕೆಲ್ಸನ? ನಿನಗ್ ನನ್ನ ನಂಬಿಕೆ ಇಲ್ವಾ? ಹೇ, ನಂಬಿಕೆ ಇರೋದಕ್ಕೆ ನಾನ್ ನಿನ್ ಪ್ರೀತಿಸಿದ್ದು. ಟೆನ್ಷನ್ ಆಗ್ಬೇಡ, ಬಿ ಹ್ಯಾಪಿ, ಡೋ ಬಿ ಪಿ, ಬಿಂದಾಸ್ ಆಗಿರು. ನನ್ ಡೈಲಾಗ್ ನನಗೆ ರಿವರ್ಸ್. Thank you.
ಪ್ರೀತಿ, ಪ್ರೀತಿ ಪೇಪರ್ ನೋಡಿದೇನಮ್ಮ? ನನಗೆ ಮೂಡಿಲ್ಲ ಡ್ಯಾಡಿ. ಇದನ್ನ ನೋಡಿದ್ರೆ ನಿನ್ನ ಮೂಡ್ ಚೇಂಜ್ ಆಗ್ಬೋದು. ಸಿ ಮಾಫಿಯಾಗ ಎಂಟ್ರಿ ಆಗಿರೋ ಹೊಸ ಡಾನ್, ಹೆಸರು ಶಿವು ಅಲಿಯಾಸ್ ಬಿಂದಾಸ್. ಇವನು ನಿನ್ನೆ ತಾನೇ ನೀನು ಪ್ರೀತಿಸಿದ್ದು. ನಿನ್ ಡ್ಯಾಡಿಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾ ಇದೀಯ ಪ್ರೀತಿ? ಸಿಟಿಲಿ ಎಲ್ಲೆಲ್ಲಿ ಕ್ರೈಮ್ ಸ್ಟೋರಿಗಳು ನಡೀತಾ ಇವೆ ಅಂತ ನನಗೆ ಗೊತ್ತಾಗುವಾಗ ಮನೆಯಲ್ಲಿ ಒಂದು ಲವ್ ಸ್ಟೋರಿ ನಡೀತಾ ಇರೋದು ನನಗೆ ಗೊತ್ತಾಗಲ್ವ ಪ್ರೀತಿ? ನೀನು ಪ್ರೀತಿಸ್ತಾ ಇದ್ದಿದ್ದು ಒಬ್ಬ ಪಿಕ್ ಪಾಕೆಟರ್ನ, ಬ್ಲಾಕ್ ಟಿಕೆಟ್ ಮಾರೋನ, ಅಂಡರ್ವರ್ಲ್ಡ್ ಡಾನ್ ಅಂತ ನನಗೆ ಆವತ್ತೂ ಗೊತ್ತಿತ್ತು. ಇಂಥವನು ಅಂತ ನಾನು ನಿಂಗೆ ಹೇಳಿದ್ರೆ ಪ್ರೇಮದ ಗುಂಗಲ್ಲಿದ್ದಿದ್ದು ನೀನು ನಂಬ್ತಿರ್ಲಿಲ್ಲ. ಎಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀಯೋ ಅಂತ ಇಷ್ಟು ದಿನದಿಂದ ನಾನು ಸುಮ್ಮನಿದ್ದೆನಮ್ಮ. ಅಳ್ಬೇಡ ಅಳ್ಬೇಡ, ಕೂಲಾಗಿರು. ಈಗಲಾದರೂ ತಿಳ್ಕೊಂಡಿಲ್ಲ ಅಷ್ಟೇ ಸರ್, ಸಮಾಧಾನ ಮಾಡ್ಕೋ ಪ್ರೀತಿ. ಕಮ್ ಆನ್, ಕಾಮ್ ಡೌನ್, ಇಟ್ಸ್ ಓಕೆ, ಇಟ್ಸ್ ಓಕೆ ಪ್ರೀತಿ. ಸೋ ಸಾರಿ ಪಪ್ಪ, ನಿನ್ ಸುಳ್ಳು ಮಾತುಗಳನ್ನ ನಂಬಿ ನಾನು ಮೋಸ ಹೋಗ್ಬಿಟ್ಟೆ. ಮೊದಲನೇ ದಿನಾನೇ ನನ್ನ ಚೀಟ್ ಮಾಡಿ ನನ್ನ ಮೊಬೈಲ್ ನಂಬರ್ ತಗೊಂಡಾಗ್ಲೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಸೋತೋಗ್ಬಿಟ್ಟೆ. ನಿನ್ ಸ್ಟೇಟಸ್ ಏನು? ನಿಮ್ಮ ಅಪ್ಪ ಅಮ್ಮ ಯಾರು? ನೀನ್ ಏನ್ ಓದಿದ್ಯಾ? ನಿನ್ ಬ್ಯಾಕ್ಗ್ರೌಂಡ್ ಏನು? ಇಲ್ಲಿ ಯಾವುದನ್ನು ಕೇಳಿದೆ? ಪ್ರೀತಿ ಅಳ್ಬೇಡ, ಪ್ಲೀಸ್ ಪ್ರೀತಿ, ನನ್ನ ಮಾತು ಕೇಳು. ಮುಟ್ಬೇಡ ನನ್ನ, ಡೋಂಟ್ ಯು ಡೇರ್ ಟಚ್ ಮಿ. ನೀನ್ ಮುಟ್ಟಿದ್ರೆ ನನ್ನ ಮೈ ಮೇಲೆ ಕಂಬಳ ಹುಳ ಹರಿದಂಗೆ ಆಗುತ್ತೆ, ಚೇಳು ಕುಟ್ಟಿದ್ದಂಗೆ ಆಗುತ್ತೆ. ಪ್ರೀತಿನ ಇಲ್ದಿದ್ ನನಗೆ ಪ್ರೀತಿನ ಹುಟ್ಟಿಸಿ ಆ ಪ್ರೀತಿನ ನೀನೇ ಕೊಂದೆ. ಸತ್ತೋಗಿರೋ ಪ್ರೀತಿಗೆ ಮತ್ತೆ ಜೀವ ತುಂಬಕ್ ಬರ್ಬೇಡ, ಅದು ಸಾಧ್ಯ ಇಲ್ಲ. ನಿನ್ನ ಶೂಟ್ ಔಟ್ ಅಲ್ಲಿ ನೋಡಿದ ಕ್ಷಣನೇ ನಾನ್ ನಿನ್ ಮರ್ತ್ಬಿಟ್ಟೆ. ಪ್ರೀತಿ, ಪ್ರೀತಿ ನಾ ಹೇಳದನ್ನ ಸ್ವಲ್ಪ ಸಮಾಧಾನ ಕೇಳು ಪ್ಲೀಸ್. ಕೇಳಲ್ಲ ಕೇಳಲ್ಲ ಕೇಳಲ್ಲ. ನನಗೆ ಅಸಹ್ಯ ಆಗ್ತಾ ಇದೆ. ಇದೇ ಲಾಸ್ಟ್, ಇನ್ನೊಂದು ಸಲ ನನ್ನ ಕಣ್ಣೆದ್ರು ಕಾಣಿಸ್ಕೊಂಡ್ರೆ ನನಗ್ ನಾನೇ ಬೆಂಕಿ ಹಚ್ಕೊಂಡು ಸುಟ್ಟು ಬೂದಿ ಆಗ್ಬಿಡ್ತೀನಿ. ಡೆಟ್ ಲಾಸ್ಟ್. ಇಷ್ಟೊಂದು ಅಪ್ಸೆಟ್ ಆಗ್ಬೇಡ ಶಿವು, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ, ಸಮಾಧಾನವಾಗಿರು. ಹೇಗಿರ್ಲಿ ಸರ್, ನಾನು ಈ ಕೆಲಸ ಮಾಡ್ತಿದ್ದೆ ಪ್ರೀತಿಗೋಸ್ಕರ. ನಿನ್ನೆ ಶೂಟ್ ಹೋಗ್ಲಿ ಅವಳು ನನ್ನ ನೋಡಿದ್ಲು, ಈಗ ನಾನು ನಿನ್ನೆರ್ಲು ನೋಡಲ್ಲ, ಐ ಹೇಟ್ ಯು ಅಂತ ಕ್ಯಾಕು ಸುಗಿದೋದ್ಲು. ಅವಳೇ ಇಲ್ದಿದ್ಮೇಲೆ ನನಗೆ ಯಾಕೆ ಸೇರ್ಬೇಕು ಈ ಕೆಲಸ? ನಾನು ಮಾಡಲ್ಲ. ಕ್ಲೈಮ್ಯಾಕ್ಸಿಗೆ ಬಂದ್ಬಿಟ್ಟು ಈಗ ಮಾಡಲ್ಲ ಅಂದ್ರೆ ಹೇಗೆ ಶಿವು? ನೀನು ಮಾಡ್ತಾ ಇರೋದು ಇಡೀ ದೇಶನೇ ಹೆಮ್ಮೆ ಪಡುವಂತ ಕೆಲಸ. ನನಗೆ ದೇಶ ಸೇವೆ ಎಲ್ಲ ಬೇಡ ಸರ್, ನನಗೆ ಬೇಕಾಗಿರೋದು ಪ್ರೀತಿ. ನೀವು ಬಂದವಳು ಹೇಳಿ ನಾನು ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ. ಈಗ ನಾನು ಹೇಳಕ್ಕಾಗಲ್ಲ, ನಾನು ಅನ್ಕೊಂಡಿದ್ದನ್ನ ಸಾಧಿಸಿದ್ಮೇಲೆ ನಾನೇ ಅವಳಿಗೆ ಕನ್ವಿನ್ಸ್ ಮಾಡ್ತೀನಿ, ನಿನಗೆ ನಿನ್ನ ಪ್ರೀತಿ ಸಿಗೋ ಹಾಗೆ ಮಾಡ್ತೀನಿ.
ಯಾವಾಗ್ಲೂ ಮಾಡೋ ಕೆಲಸನ ಈಗಲೇ ಮಾಡಿ. ನನಗ್ ನನ್ ಪ್ರೀತಿ ಸಿಕ್ಕಿದ್ರೆ ಈ ದೇಶನೇ ಇಲ್ಲ, ಇಡೀ ಪ್ರಪಂಚನ ಗೆಲ್ತೀನಿ. ಅವಳು ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ, ಅರ್ಥ ಮಾಡ್ಕೋ. ಅದಕ್ಕೆಲ್ಲ ನೀವೇ ಕಾರಣ ಸರ್. ಪೇಪರ್ಲಿ ದೊಡ್ಡದಾಗಿ ಫೋಟೋ ಹಾಕಿ ನನ್ನನ್ನ ಡಾನ್ ಅಂತ ಬರೆದಿದ್ದಾರೆ. ಒಳ್ಳೇದೇ ತಾನೆ, ಆಗ್ಲೇ ಅಂಡವಳ್ನವರು ನಿನ್ನ ನಂಬ್ತಾರೆ, ಈಸಿಯಾಗಿ ಗುರಿನ ಸಾಧಿಸ್ಬೋದು. ಆಗೋದಿಲ್ಲ ಸರ್, ಖಂಡಿತ ಆಗೋದಿಲ್ಲ. ಪ್ರೀತಿನೇ ನನ್ನ ಉಸಿರು, ಅವಳೇ ಸಿಗ್ದಿದ ಮೇಲೆ ನಾನಿರಲ್ಲ. ಮೊದಲು ನೀವು ಅವಳನ್ನ ಒಪ್ಸಿ. ಶಿವು, ಒಂದು ಹೆಣ್ಣಿಗಿಂತ ದೇಶ ಮುಖ್ಯ, ಸಾಧನೆ ಮುಖ್ಯ. ಆಮೇಲೆ ಅವಳೇ ನಿನ್ನ ಪ್ರೀತಿಸ್ತಾಳೆ, ಹೆಮ್ಮೆ ಪಡ್ತಾಳೆ. ನನ್ನ ಮಾತು ನಂಬು. ಹಲೋ ಶಿವು, ಎಲ್ಲಿದ್ಯಾ? ಇಲ್ಲೇ ಹತ್ತಿರದಲ್ಲಿದ್ದೀನಿ. ಏನ್ ಬಾಸ್? ಏರ್ಪೋರ್ಟ್ಗೆ ಹೋಗ್ಬೇಕು ಅರ್ಜೆಂಟ್. ಬಾ. ಯಾಕೆ ಬಾಸ್? ಯಾರು ಬರ್ತಾ ಇದಾರೆ? ಅದನ್ನೆಲ್ಲ ಫೋನಲ್ಲಿ ಹೇಳಕ್ಕಾಗಲ್ಲ, ಬೇಗ ಬಾ. ಓಕೆ ಬಾಸ್, 5 ನಿಮಿಷದಲ್ಲಿ ಅಲ್ಲಿರ್ತೇನೆ. ಸಲೀಂ ಬರ್ತಿದ್ದಾನೆ ಅಂತ ಅನ್ಸುತ್ತೆ. ರೈಟ್ ಟೈಮ್, ಗೋ ಅಹೆಡ್. ನಮಸ್ತೆ ಭಯ್ಯ. ನಿನ್ ಬಗ್ಗೆ ಡಿ ಎಲ್ಲ ಹೇಳಿದಾನೆ. ಗುಡ್, ಥ್ಯಾಂಕ್ ಯು ಭಯ್ಯ. ಸಾಯಂಕಾಲ ಪಾರ್ಟಿಗೆ ನೀನು ಬಾ. ಸರಿ. ಶಿವ ಎತ್ಕೊಂಡು ಹೋದ. ಶಿವ ಎತ್ಕೊಂಡು ಹೋದ. ನೀವು ಕರೆ ಮಾಡಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡಿ.
ಹೇಳಿದಾಗ ಸಲೀಮ್ನ ತಕೊಂಡ್ಬಂದಿದ್ದೀನಿ. ಇಸ್ ಇಟ್ ಬರೀ ಸರ್ ಸಲೀಮ್? ಯಾ ಗುಡ್, ವೆರಿ ಗುಡ್ ಸರ್. ಅದೆಲ್ಲ ಆಮೇಲೆ ಸರ್. ಮೊದಲು ನೀವು ನನ್ನ ಪ್ರೀತಿ ಹತ್ರ ಬಂದು ನಾನೊಬ್ಬ ಡಾನ್ ಅಲ್ಲ, ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಸರ್. ಬನ್ನಿ ಸರ್, ಬನ್ನಿ ಸರ್. ಬರಲ್ಲ. ಏಕೆ? ಪ್ರೀತಿ ನನ್ನ ಮಗಳು, ಅದಕ್ಕೆ. ಪ್ರೀತಿ ನಿಮ್ಮ ಮಗಳ? ಹೌದು ಹೌದು. ನೀನು ನನ್ನ ಮಗಳನ್ನ ಲವ್ ಮಾಡ್ತಾ ಇದೀಯ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಪಿಕ್ ಪಾಕೆಟರ್, ಬ್ಲ್ಯಾಕ್ ನಲ್ಲಿ ಟಿಕೆಟ್ ಮಾರೋನು, ಕ್ರಿಮಿನಲ್. ಥೂ, ನಿನಗೆ ನನ್ನ ಮಗಳು ಬೇಕೇನೋ? ಲೇ, ನಾನು ಕ್ರಿಮಿನಲ್ಗೆ ಕ್ರಿಮಿನಲ್. ನಿನ್ನ ಪೊಲೀಸ್ ಇನ್ಫಾರ್ಮರ್ ಮಾಡಿ ಸಲೀಮ್ನ ಹಿಡ್ಕೊಂಡೆ, ನಿನ್ನನ್ನ ಡಾನ್ ಮಾಡಿ ನನ್ನ ಮಗಳನ್ನ ಉಳಿಸ್ಕೊಂಡೆ. ಈಗ ನೀನೇ ಹೋಗಿ ನನ್ನ ಮಗಳಿಗೆ ನಾನ್ ಡಾನ್ ಅಲ್ಲ ಪೊಲೀಸ್ ಇನ್ಫಾರ್ಮರ್ ಅಂತ ಹೇಳಿದ್ರು ಅವಳು ನಂಬಲ್ಲ, ನಾನು ಹೇಳಿದ್ರೆ ಮಾತ್ರ ನಂಬೋದು. ಆದ್ರೆ ನಾನು ಹೇಳಲ್ಲ. ನಾನೇನ್ ಗಾಡ್ ಅನ್ಕೊಂಡಿದ್ನಲ್ಲ, ಡಾಗ್ ಆಗ್ಬಿಟ್ಟಿಯಲ್ಲ. ಹೇಯ್, ನಾನ್ ಪಕ್ಕ ಲೋಕಲ್. ರಿವರ್ಸ್ ಆದ್ರೆ ಅಡ್ಡಡ್ಡ ಸೀಳ್ ಬಿಡ್ತೀನಿ. ಜಾಸ್ತಿ ಬಾಲ ಅಲ್ಲಾಡಿಸ್ದೆ ನಿನ್ ಮಗಳ ತಂದು ಒಪ್ಸೋ. ಸಲೀಮನ್ ಕರ್ಕೊಂಡೋಗು. ಮಾಮಾ, 420 ಮಾಮಾ, ನೀ ಸೇರಾದ್ರೆ ನಾ ಸವಾ ಸೇರು. ಈ ಕ್ಷಣದಿಂದ ನಿನಗ್ ನೋ ಹ್ಯಾಪಿ, ಓನ್ಲಿ ಬಿಪಿ. ನಾನ್ ಮಾತಾಡ್ತೀನಿ ಕೇಳೋ. ಒಬ್ಬ ಲವರ್ ತನ್ನ ಲವರ್ನ ಕಿಡ್ನಾಪ್ ಮಾಡೋ ಪರಿಸ್ಥಿತಿ ಬಂದಿದೆ ಅಂದ್ಮೇಲೆ ಅದಕ್ಕೆ ಯಾರು ಕಾರಣ ಗೊತ್ತೇನೆ? ನಿಮ್ಮಪ್ಪ. ಇವ್ನು ಯಾರು ಗೊತ್ತೇನೆ? ದೊಡ್ಡ ಇಂಟರ್ನ್ಯಾಷನಲ್ ಡಾನ್. ಇವ್ನು ಹಿಡಿಯೋಕ್ಕೋಸ್ಕರ ನಿಮ್ಮಪ್ಪ ನನ್ನನ್ನು ಪೊಲೀಸ್ ಇನ್ಫಾರ್ಮರ್ ಆಗಿ ಇವ್ರ ಗ್ಯಾಂಗಿಗೆ ಸೇರ್ಕೊ ಅಂತ ಹೇಳ್ದ. ನಾನು ಮುಟ್ಟಾಳ. ನನ್ನ ಪ್ರೀತಿಗೋಸ್ಕರ ನನ್ನ ಪ್ರಾಣನೇ ಒತ್ತಿಟ್ಟು ಸೇರಿದೆ. ನಿಮ್ಮಪ್ಪ ಇವ್ರ ಗ್ಯಾಂಗಿಗೆ ಯಾಕೆ ಸೇರಿಸ್ದ ಗೊತ್ತಾ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಬೇಕು ಅಂತ. ನಾನು ನನ್ನ ಪ್ರೀತಿಸ್ತಿರೋದು ನಿಮ್ಮಪ್ಪನಿಗೆ ಮೊದಲೇ ಗೊತ್ತಿತ್ತು. ನನಗೂ ಈಗಲೇ ಗೊತ್ತಾಗಿದ್ದು ನೀನು ಅವನ ಮಗಳು ಅಂತ. ಹೇಯ್, ನಿನ್ ಪ್ರೀತಿ ಹುಚ್ಚಲ್ಲಿ ನಿನ್ ಹೆತ್ತವ್ರು ಯಾರು ಅಂತ ತಿಳ್ಕೊಳ್ಳೋದೇ ಮರ್ತ್ಬಿಟ್ಟೆ. ಅವತ್ ನಿಜ ಹೇಳ್ಬೇಕು ಅಂತ ಕಾರ್ ಪಾರ್ಕಿಂಗಿಗೆ ಬಂದ್ರೆ ನನಗೆ ಮಾತಾಡೋಕ್ಕೂ ಅವಕಾಶ ಕೊಡದೆ ನಿನ್ ಮುಖ ನೋಡಿದ್ರೆ ಅಸಹ್ಯ ಆಗುತ್ತೆ ಅಂತ ಕಿರ್ಚಾಡ್ಬಿಟ್ಟೆ. ನಿಮ್ಮಪ್ಪನ ಹತ್ರ ಹೋದ್ರೆ ನೀನ್ ಡಾನ್ ಅಲ್ಲ ಪೊಲೀಸ್ ಇನ್ಫಾರ್ಮರ್ ಅಂತ ನಾನ್ ಹೇಳಿದ್ರೆ ಮಾತ್ರ ನಂಬೋದು, ಆದ್ರೆ ನಾನು ಹೇಳಲ್ಲ ಅಂತ. ಹೇಯ್, ನೀನೆ ಹೇಳ. ಕಷ್ಟಪಟ್ಟು ಇವ್ನು ನಿಡ್ಕೊಂಬಂದ್ರೆ ಇವನ್ ಜೊತೆ ನನ್ನೂ ಮುಗ್ಸಕ್ ನೋಡ್ದ. ಹೇಯ್, ಕ್ರಿಮಿನಲ್ ಇವನಲ್ಲ ಕಣೆ, ನಿಮ್ಮಪ್ಪ ಕ್ರಿಮಿನಲ್ಗೂ ದೊಡ್ಡ ಕ್ರಿಮಿನಲ್. ನಿನಗೆ ಈ ವಿಷಯ ತಿಳಿಲಿ ಅಂತಾನೆ ನಾನು ನಿನ್ನ ತಕೊಂಬಂದಿದ್ದು. ನಿನ್ನ ನಂಬಿಸಿ ಪ್ರೀತಿ ಮಾಡೋಕ್ಕಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು.
ಇಂಥ ಚಿಲ್ಲರೆ ಹುಡುಗಿಗೋಸ್ಕರ ನನ್ನ ಕಾರ್ಪೊರೇಷನ್ ನಾಯಿ ತರ ಎತ್ಕೊಂಬಂದಿಯಲ್ಲ, ನನ್ನ ಕೇಳಿದಿದ್ರೆ ಇಂಥ ಸಾವಿರಾರು ಹುಡುಗಿರನ್ನ ಕ್ಯೂ ಕ್ಯೂ ನಿಲ್ಲಿಸ್ಬಿಡ್ತಿದ್ದೆ. ಸಾವಿರಾರು ಹುಡುಗಿ ನಿಲ್ಲಿಸ್ತೀಯ, ನಿನ್ ಕೈಲಿ ಈ ಪ್ರೀತಿ ಕೊಡಕ್ಕಾಗತ್ತೇನೋ? ನನ್ ಪ್ರೀತಿಗೋಸ್ಕರ ನಿನ್ನಂತ ಡಾನನ್ನೇ ತಕೊಂಬಂದಿದ್ದೀನಿ ಅಂದ್ಮೇಲೆ ನಿನ್ ಪ್ರೀತಿ ಎಂತದಂತ ಅರ್ಥ ಮಾಡ್ಕೋ. ಅಲ್ಲಿ ಇಲ್ಲಿ ಬಾಂಬ್ ಇಟ್ಟಂಗೆ ನನ್ ಪ್ರೀತಿನ ನುಸಿರು. ಗುಡ್, ವೆರಿ ಗುಡ್. ಏನು ಗುಂಡಿಗೇನು ನಿಂದು? ಒಂದು ಹುಡುಗಿಗೋಸ್ಕರ ನನ್ನನ್ನ ಎತ್ತಾಕೊಂಡ್ ಬಂದಿದ್ಯಾ ಅಂದ್ರೆ ನಿನ್ನ ಮೆಚ್ಚಲೇ ಬೇಕು. ಐ ಲವ್ ಯು. ನಿನ್ನಂಥ ನನಗೆ ಬೇಕು ನೋಡು. ಈಗಲೂ ನಿನಗೊಂದು ಆಫರ್ ಕೊಡ್ತೇನೆ, ಈ ಹುಡುಗಿ ಜೊತೆನೆ ನಿನ್ ಮದುವೆನು ಮಾಡಿಸ್ತೇನೆ. ನನ್ ಜೊತೆ ಬಂದು ಸೆಟ್ಲ್ ಆಗ್ಬಿಡು. ಓಕೆ? ನಾನ್ ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು, ಕೆಲಸ ಮುಗಿಯೋವರೆಗೂ ನನ್ ಮಾತನ್ನ ನಾನೇ ಕೇಳಲ್ಲ. Ugh!
Shit! Hey! Hey you! Oh no! Shiva! ಬಿಂದಾಸ್ ಆಗಿರ್ಬೇಕು. ಬೆಂಗಳೂರು ಮಂಗಳೂರು ಎಲ್ಲೇ ಹೋಗು ಬಿಂದಾಸ್, ಭಾನುವಾರ ಸೋಮವಾರ ಎಲ್ಲ ವಾರ ಬಿಂದಾಸ್.